ಪಂಚ ಫೈಟ್ಗೆ ಮತ್ತೆ ಸ್ವಾಗತ. ಪಂಚ ಫೈಟ್ ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಎಕ್ಸಿಟ್ ಪೋಲ್ ಬರ್ತಾ ಇದೆ. 5 ರಾಜ್ಯಗಳ ಫಲಿತಾಂಶ ಇಡೀ ದೇಶದ 2019 ಮಹಾಸಮರಕ್ಕೆ ಒಂದು ರೀತಿಯ ದಿಕ್ಸೂಚಿ. ಸೊ ಹಾಗಾಗಿ ರಾಹುಲ್ ಗಾಂಧಿ ವರ್ಸಸ್ ಮೋದಿಯ ನಾಯಕತ್ವಕ್ಕೂ ಕೂಡ ಇದು ಅಗ್ನಿ ಪರೀಕ್ಷೆ, ಡೂ ಆರ್ ಡೈ. 89 ಲೋಕಸಭಾ ಕ್ಷೇತ್ರ ಹೊಂದಿರತಕ್ಕಂಥ ಈ 5 ರಾಜ್ಯಗಳ ಇವತ್ತಿನ ಎಕ್ಸಿಟ್ ಪೋಲ್ ಲೆಕ್ಕಾಚಾರ ನೋಡಿದ್ರೆ ಇದು ಯಾರಿಗೇನು ಮೆಸೇಜ್ ಪಾಸ್ ಮಾಡುತ್ತೆ? ಓಲ್ಟು ನವಿತಾ, ಮಿಜೋರಾಂನ ಎಕ್ಸಿಟ್ ಪೋಲ್. ಎಸ್, ಮಿಜೋರಾಂನ ಮತಗಟ್ಟೆಯ ಸಮೀಕ್ಷೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಬೇರೆ ಬೇರೆ ಸಂಸ್ಥೆಗಳು ಮಾಡಿರುವಂತಹ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ನಾವು ಗಮನಿಸಬಹುದು. ಟೈಮ್ಸ್ ನಾವು ಮಾಡಿರುವಂತಹ ಸಮೀಕ್ಷೆಯನ್ನು ಗಮನಿಸೋದಾದ್ರೆ ಕಾಂಗ್ರೆಸ್ ಇಲ್ಲಿ 16 ಕ್ಷೇತ್ರಗಳನ್ನ ಪಡ್ಕೊಳ್ಳುತ್ತೆ, 18 ಕ್ಷೇತ್ರಗಳನ್ನ MNF ಪಡ್ಕೊಳ್ಳುತ್ತೆ, ಇತರರು 6 ಕ್ಷೇತ್ರಗಳನ್ನ ಪಡ್ಕೊಳ್ತಾರೆ ಅಂತ ಹೇಳಿ. ಹಾಗೇನೆ ಸಿ ವೋಟರ್ ಪ್ರಕಾರ 18 ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಡ್ಕೊಳ್ಳೋದಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ, MNF 20 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಇತರರು ಇಲ್ಲಿ 10 ಕ್ಷೇತ್ರಗಳನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಟೈಮ್ಸ್ ನಾವು ಈಗಾಗಲೇ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಹೇಳಿರುವಂತಹ ಒಂದು ಫಲಿತಾಂಶ. ಹಾಗಾಗಿ ಈಗ ನಾವಿಲ್ಲಿ ಗಮನಿಸಬಹುದು ಟೈಮ್ಸ್ ನಾವು ಹಾಗೇನೆ ಇಲ್ಲಿ ಇರುವಂತಹ ಬೇರೆ ಬೇರೆ ಸಮೀಕ್ಷೆಗಳು, ಬೇರೆ ಬೇರೆ ಚುನಾವಣೋತ್ತರ ಸಂಸ್ಥೆಗಳು ಮಾಡಿರುವಂತಹ ಒಂದು ಫಲಿತಾಂಶವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಮಿಜೋರಾಂ ಅಲ್ಲಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ನ ವಿರೋಧಿ ಅಲೆ, ಆಡಳಿತ ವಿರೋಧಿ ಅಲೆ ಕಂಡು ಬರ್ತಾ ಇದೆ ಅನ್ನೋದ್ರಲ್ಲಿ ನೋ ಡೌಟ್. ಯಾಕಂದ್ರೆ MNF ಇಲ್ಲಿ ಹೆಚ್ಚಿನ ಸಂಖ್ಯೆಗಳನ್ನ, ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಟೈಮ್ಸ್ ನ ಪ್ರಕಾರ 16 ಕ್ಷೇತ್ರಗಳನ್ನ ಗೆಲುವನ್ನ ಸಾಧಿಸಬಹುದು, ಹಾಗೇನೆ 18 ಕ್ಷೇತ್ರಗಳಲ್ಲಿ MNF ಗೆಲುವನ್ನ ಸಾಧಿಸಬಹುದು, ಇತರರು 6 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ ಸಿ ವಾಟರ್ ಪ್ರಕಾರ 18 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಬಹುದು, 20 ಕ್ಷೇತ್ರಗಳಲ್ಲಿ MNF ಆದ್ರೆ 10 ಕ್ಷೇತ್ರಗಳಲ್ಲಿ ಇತರರು ಗೆಲುವನ್ನ ಸಾಧಿಸಬಹುದು. 40 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರ ನೋಡೋದಾದ್ರೆ 21 ಇಲ್ಲಿ ಮ್ಯಾಜಿಕ್ ನಂಬರ್ ಆಗುತ್ತೆ. ಹಾಗಾಗಿ 21 ಪಡೆಯೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡಬೇಕಾ, ಇತರರ ಸಹಾಯವನ್ನ ಪಡ್ಕೊಳ್ಳೇಬೇಕು ಕಾಂಗ್ರೆಸ್ಗೆ ಕೂಡ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ. ಒಂದೇ ಒಂದು ರಾಜ್ಯ ಮಾತ್ರ ಈಗಾಗಲೇ ಕಾಂಗ್ರೆಸ್ಗೆ ಉಳಿದಿರೋದು, ಅದು ಈಗಾಗಲೇ ಮಿಜೋರಾಂ. ಹಾಗಾಗಿ ಅದನ್ನ ಕೂಡ ಕಳ್ಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ ಲಕ್ಷ್ಮಣ್ ಹೋಗಾರ್. ಎಸ್ ನವಿತಾ, ಯಾಕಂದ್ರೆ ಈಗ ಈಶಾನ್ಯ ರಾಜ್ಯಗಳಲ್ಲಿ ಬಹುತೇಕ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಆಡಳಿತ ಚುಕ್ಕಾಣಿಯಲ್ಲಿ ಇರತಕ್ಕಂಥದ್ದು. ಸೊ ಸ್ಥಳೀಯವಾದಂತಹ ಪ್ರಾದೇಶಿಕ ಪಕ್ಷಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಡಿತವನ್ನು ಸಾಧಿಸಿಕೊಂಡು ಬಂದಿರತಕ್ಕಂಥ ಈಗ ಉಳಿದ ಕಾಂಗ್ರೆಸ್ನ ರಾಜ್ಯ ಅದು ಮಿಜೋರಾಂ, ಅದು ಕೂಡ ಕೈ ತಪ್ಪೋಗ್ತಾ ಇದೆ. ಸೊ ನನ್ನ ಜೊತೆ ಕಾಂಗ್ರೆಸ್ ಬಿಜೆಪಿ ಹಿರಿಯ ನಾಯಕರು ಆಗ್ತಾರಾದಂತ ಡಾಕ್ಟರ್ ವಾಮನಾಚಾರ್ಯ ಜಾಯಿನ್ ಆಗಿದ್ರೆ, ವಾಮನಾಚಾರ್ಯ ಸ್ವಾಗತ. ಕವಿತಾ ರೆಡ್ಡಿ, ನಿಮ್ಮ ಕೈಯಲ್ಲಿ ಇದ್ದಿದ್ದು ಈಶಾನ್ಯ ರಾಜ್ಯಗಳಲ್ಲಿ ಮಿಜೋರಾಂ ಒಂದು, ಅದು ಕೂಡ ಹೋಗ್ತಾ ಇದೆ, ಆಡಳಿತ ವಿರೋಧದಲ್ಲಿ ನಿಮಗೂ ಕೂಡ ಇದೆ. ಇದು ಈಶಾನ್ಯ ರಾಜ್ಯಗಳಲ್ಲಿ ಏನು ಒಂದು ವಿಚಿತ್ರವಾದ ಒಂದು ಇದೇನಂದ್ರೆ ಅಲ್ಲಿ ಲೋಕಲ್ ಪಾರ್ಟೀಸ್ ತುಂಬಾ ಪ್ರಬಲವಾಗಿದೆ. ನಾವು ಸಹ ಆಡಳಿತ ಇದ್ದಾಗ ವಿತ್ ಲೋಕಲ್ ಪಾರ್ಟೀಸ್ ಏನ ಇವಾಗ ಸಿಕ್ಕಿಂ ಇರ್ಬೋದು, ಮಣಿಪುರ್ ಇರ್ಬೋದು, ಎಲ್ಲಾ ಜಾಗದಲ್ಲೂ ಅಲೈನ್ಸ್ ಇಟ್ಕೊಂಡೇ ಮಾಡಿದ್ದು. ಸೊ ಇಂಡಿವಿಜುವಲಿ ನಾವು ನಮ್ಮ ಪ್ರಭಾವದಿಂದ ಎಲ್ಲೂ ಡೈರೆಕ್ಟ್ ಆಗಿ ಬಂದಿಲ್ಲ, ಬಟ್ ದಟ್ ಇಸ್ ಹ್ಯಾಸ್ ಬೀನ್ ಅಂದ್ರೆ ನಮ್ಗೆ ಅದು ಲಾಂಗ್ ಫ್ರಮ್ ಎ ಲಾಂಗ್ ಅಗೋ ಇಟ್ ಇಸ್ ಅದು ಒಂದು ಅಲೈಯನ್ಸ್ ಆಗಿ ಬಂದ್ಬಿಟ್ಟಿತ್ತು. ಸೊ ನಮ್ಮ ಒಂದು ಪ್ರಭಾವ ಇದ್ದಿದ್ದು ಇವಾಗ್ಲೂ ಸಹ ಆಗ್ಲೂ ಸಹ ಒಂದು 20 ಇಯರ್ಸ್ ಇಂದನೂ ಸಹ ಅದೇ ತರ ಇದೆ. ಅಲೈಯನ್ಸೇ ಪ್ರಾಮಿನೆನ್ಸ್ ಅಲ್ಲಿ, ಮತ್ತೆ ಅಲ್ಲಿ ಲೋಕಲ್ ರಾಜ್ಯಗಳಲ್ಲಿ ನಾವು ಗೆಲ್ಲಬಹುದು ಸೋಲ್ಬಹುದು, ಆದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಅದು ಕಾಂಗ್ರೆಸ್ ನ ಏನೋ ಏರಿಯಾ ಅನ್ನೋ ರೀತಿ ಇತ್ತು. ನಾವು ಜಾಸ್ತಿ ಗೆಲ್ತಾ ಇದ್ದು MP ಸೀಟ್ಸ್ ನಮಗೆ ಅಲ್ಲಿಂದ ಬರ್ತಾ ಇತ್ತು, ಬಟ್ ಲೋಕಲಿ ಅಲ್ಲಿ ಇದ್ದಿದ್ದು ನಮ್ಮ ಲೋಕಲ್ ಅಲೈಯನ್ಸ್ ಏನೆ ಸಿಕ್ಕಿಂ ನಲ್ಲಿ ಇವಾಗ ಆಗಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆಗಿದೆ ಸಿಕ್ಕಿಂ ನಲ್ಲೂ ಸಹ ಆಗಿದೆ, ಮಣಿಪುರದಲ್ಲೂ ನೀವು ಚೇಂಜಸ್ ಆಗಿದೆ. ಸೊ ಆ ಚೇಂಜಸ್ ಬದಲಾವಣೆ ಅಲ್ಲೂ ಸಹ ಆಗಿದೆ, ಬಟ್ ಅದು ಫಾರ್ ಬಟ್ ನ್ಯಾಚುರಲ್. ಯಾಕಂದ್ರೆ ಯಾವ್ದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇರುತ್ತೋ ಅದೇ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಿಜೋರಾಂ ಕಾಂಗ್ರೆಸ್ ನಲ್ಲಿ ಉಳಿದಿದ್ದ ಒಂದೇ ಒಂದು ರಾಜ್ಯ, ಅದನ್ನು ಕಾಂಗ್ರೆಸ್ ವಕ್ತಾರ ಕೂಡ ಒಪ್ಪಿಕೊಳ್ತಾರೆ. ಹೌದು, ಸ್ಥಳೀಯ ಪಕ್ಷಗಳು ಬಹಳ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಅನೇಕ ಕಾರಣಗಳಿದೆ, ನಾವು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ತಿದ್ವಿ. ಆದ್ರೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಕಾಂಗ್ರೆಸ್ ಗೆಲ್ತಾ ಇತ್ತು ಅನ್ನೋದು. ಆದ್ರೆ ತ್ರಿಪುರ ತೆಗೆದುಕೊಂಡ್ರೆ ಈಗ BJPಯಲ್ಲಿ ಗೆದ್ದಿರ್ತಕ್ಕಂಥದ್ದು, ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಬೇರೆ ಪಕ್ಷಗಳು ಕೂಡ ಎಂಟ್ರಿ ಆಗಿದ್ದವು. ಹಾಗಿದ್ರೆ ಮಿಜೋರಾಂ ಏನು ಕೈ ತಪ್ಪು ಹೋಗ್ತಾ ಇದೆ? ಇದು ಕಾಂಗ್ರೆಸ್ಗೆ ದೊಡ್ಡ ಮೆಸೇಜ್ ಅಂತ. ಖಂಡಿತ ಲಕ್ಷ್ಮಣ್, ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ನ ಜೊತೆಗೆ ಬಹಳ ದೊಡ್ಡದಾದಂತಹ ಪೈಪೋಟಿ ಇರತಕ್ಕಂಥದ್ದು MNF. ಸೊ ಇಲ್ಲಿ ಅಲ್ಲಿಯ ಈಗಾಗಲೇ ಏನು 1998 ಮತ್ತೆ 2008 ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಜೋರಾಮ್ ತಂಗ ಅವರು ಅಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೊಂದಿರುವಂತದ್ದು. ಕಾಂಗ್ರೆಸ್ ನಲ್ಲಿ ಇರತಕ್ಕಂತಹ ಏನು ಲಾಲ್ ಅವರು ಕೂಡ ಈಗಾಗಲೇ 5 ಬಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು, 9 ಬಾರಿ ಶಾಸಕರಾಗಿರುವಂತದ್ದು, ಇಷ್ಟೆಲ್ಲದರ ನಡುವೆಯೂ ಕೂಡ ಈ ಬಾರಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ನ ವಿರೋಧಿ ಅಲೆಯಲ್ಲಿ ಕೆಲಸ
ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಈ ಬಾರಿ ಒಂದು ರೀತಿ MNF ಅಲ್ಲಿ ಪ್ರಾಬಲ್ಯವನ್ನ ಪಡೆಯುವಂತದ್ದು ಸುಮಾರು ಏನು 18-20 ಸ್ಥಾನಗಳನ್ನ ಅಲ್ಲಿ ಪಡೆದಿದ್ದೇ ಆದ್ರೆ ಅಲ್ಲಿರ್ತಕ್ಕಂಥದ್ದು ಕೇವಲ 40 ಸೀಟ್ಗಳಲ್ಲಿ 21 ಮ್ಯಾಜಿಕ್ ನಂಬರು. ಸೊ ಈ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಅಲ್ಲಿ ಮತ್ತೆ ಅಧಿಕಾರ ಕೈ ತಪ್ಪುವಂತ ಎಲ್ಲ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಸುಮಾರು ಏನು 10 ಜನ ಪಕ್ಷೇತರ ಶಾಸಕರು ಇಲ್ಲಿ ಅಧಿಕಾರ ಹಿಡಿಯುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅವರವನ್ನು ಬೆಂಬಲವನ್ನ ಪಡೆದು ಅಲ್ಲಿ MNF ಮತ್ತೆ ಅಧಿಕಾರವನ್ನ ಗಿಟ್ಟಿಸುವಂತ ಎಲ್ಲ ಸಾಧ್ಯತೆ ಇದೆ. ರಮೇಶ್ ಧನ್ಯವಾದ. ನಾನು ಡಾಕ್ಟರ್ ಅಮಲಾಚಾರ್ಯ. 5 ರಾಜ್ಯಗಳ ಎಕ್ಸಿಟ್ ಪೋಲ್ ಬರ್ತಾ ಇದೆ, ಪ್ಲಸ್ ಆರ್ ಮೈನಸ್ 5% ಇದ್ದೇ ಇರುತ್ತೆ. ಇದರ ಎಲ್ಲ ಎಕ್ಸಿಟ್ ಪೋಲ್ಗಳು ಸತ್ಯನೂ ಆಗಲ್ಲ ಸುಳ್ಳು ಆಗಲ್ಲ, ಆದರೆ ನೀವು ಅದನ್ನು ಬಟ್ಟಿ ಇಳಿಸಿದಾಗ ಓವರ್ಆಲ್ ತೆಗೆದುಕೊಂಡ್ರೆ ಆಡಳಿತ ವಿರೋಧ ಅದೇ ಇನ್ಕ್ಲೂಡಿಂಗ್ BJP ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಆದರೆ ತೆಲಂಗಾಣದಲ್ಲಿ ಮಾತ್ರ ಅವರು ಫಸ್ಟ್ ಟೈಮ್ ಎಮೋಷನಲ್ ಆಗಿ ಪ್ರತ್ಯೇಕ ರಾಜ್ಯ ಆಯಿತು, ಅಲ್ಲಿ ಆಂಧ್ರದ ವಿರೋಧಿ ಒಂದು ಭಾವನೆ ಹಾಗೆ ಇಟ್ಕೊಂಡಿದ್ದಾರೆ. ಇವೆಲ್ಲವೂ ತೆಗೆದುಕೊಂಡ್ರೆ BJP ಇದು ವಾರ್ನಿಂಗ್ ಬೆಲ್ ಅನ್ನುವಂಥ ಒಂದು ಎಕ್ಸಿಟ್ ಪೋಲ್ ಬರ್ತಾ ಇದೆಯಾ? ಎಲ್ಲ ಇಲೆಕ್ಷನ್ನು ಎಲ್ಲ ಪಾರ್ಟಿಗೂ ವಾರ್ನಿಂಗ್ ಬೆಲ್ಲೇ. ಎಸ್, ಇದು ಕೂಡ ನಾವು ವಾರ್ನಿಂಗ್ ಬೆಲ್ ಅಂತ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನೀವು ಇದನ್ನೇ ನನಗೆ ಇಲೆಕ್ಷನ್ಗಿಂತೂ ಮೊದಲು ಕೇಳಿದರೆ ನಾನು ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯುದ್ಧ ನಡೆದಿರುವಾಗ ನೀವು ವಾರ್ ಫೀಲ್ಡಲ್ಲಿ ಇರುವಾಗ ನಾವೇ ಗೆಲ್ತೇವೆ ಅನ್ನೋವಂಥ ಆತ್ಮವಿಶ್ವಾಸ ಮತ್ತು ಆ ಆತ್ಮವಿಶ್ವಾಸದ ನಡಿಗೆಗಳನ್ನು ನಾವು ತೋರಿಸ್ಬೇಕಾಗತ್ತೆ. ಅಯ್ಯೋ ನಾವು ಸೋಲ್ಬೋದ್ರಿ ಅಂದರೆ ನೀವು ಸೋತೆ ಬಿಡ್ತೀರಿ. ಇದು ರಾಜಕೀಯ ಅನ್ನೋದೊಂದು ಹುಚ್ಚನಾಯಿ ಕೆಲಸ ಇದ್ದಂಗೆ. ನೀವು ಎದುರಿಗೆ ನಿಂತು ಎಲ್ಲಿವರೆಗೆ ಹೋರಾಟ ಮಾಡ್ತಿರೋ ಅಲ್ಲಿವರೆಗೆ ಗೆಲ್ತೀರಿ. ಎಲ್ಲೇ ನೀವು ಒಂಚೂರು ತಿರುಗಿದ್ರೋ ಅವಾಗ ಓಡಿಸ್ಕೊಂಡು ನಾಯಿನೇ ಬೆನ್ನತ್ತಿ ಬಿಡುತ್ತೆ. ಇದು ಸಹಜವಾದಂತಹ ಪ್ರಕ್ರಿಯೆ. ಆದ್ರೆ ಇವತ್ತು ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದೆ. ನಾವು ಗೆಲ್ತೇವ್ ಅಂತಾರೆ, ಆದ್ರೆ ಕಳೆದ 15 ವರ್ಷಗಳಿಂದ ಆ 3-4 ರಾಜ್ಯಗಳಲ್ಲಿ ಇವ್ರಿಗೆ ಏನೂ ಇರಲಿಲ್ಲ. ಈಗಲೂ ಕೂಡ ರಾಜಸ್ಥಾನ ನಾವು ಗೆದ್ದು ಬಿಡ್ತೇವೆ, BJP ಆ ಲೆಕ್ಕಕ್ಕೆ ರಾಜಸ್ಥಾನ ನಿಮ್ಗೆ ಹೋಗ್ತಾ ಇದೆ ಹೆಚ್ಚು ಕಮ್ಮಿ. ಒಂದು ಸಂಸ್ಥೆ ಟೈಮ್ಸ್ ನಾವು ಒಂದು ಬಿಟ್ರೆ ಹೆಚ್ಚು ಕಮ್ಮಿ ಎಲ್ಲ ನಿಮಗೂ ಕೂಡ ಫ್ಯಾಕ್ಟರ್. ಇವತ್ತು ಯಾವುದೇ ಸರ್ವೆಗಳನ್ನು ನೀವು ನೋಡಿ ಅವು ಏನ್ ತೋರಿಸ್ತವೆ ಅಂದ್ರೆ ಟ್ರೆಂಡ್ ತೋರಿಸ್ತವೆ. ಅದೇನ್ ಪಕ್ಕಾ ನಂಬರ್ ಅಲ್ಲ, ಒಂದ್ ನಂಬರ್ ಆಚೆ ಈಚೆ ಆಗುತ್ತೆ. ನಮಗಿರುವಂತ ಆತ್ಮವಿಶ್ವಾಸ ಇವತ್ತು ಈಗಾಗಿರುವಂತ 5 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಹಾಗೆ ನೋಡಿದ್ರೆ ತೆಲಂಗಾಣದಲ್ಲಿ ಕೂಡ 4-5 ಸೀಟ್ ನಮ್ದು ಬರೋದ್ರಿಂದ ಅಲ್ಲೂ ಕೂಡ ನಾವು ಒಂದು ನಿರ್ಣಾಯಕ ಸ್ಥಿತಿಗೆ ಬರುವಂಥ ಎಲ್ಲ ಚಾನ್ಸಸ್ ಇವೆ. ಹೀಗಾಗಿ ನಮಗೆ ದೇಶದಲ್ಲಿ ಏನೋ ಭಾರಿ ಹಿನ್ನಡೆ ಆಗಿದೆ ಅಂತ ಅಲ್ಲ, ಆದರೆ 3-4 ಇಲೆಕ್ಷನ್ಗಳಲ್ಲಿ ಕೊನೆ ಹಂತದಲ್ಲಿ ಕೊನೆ 15 ದಿವಸ ಮೋದಿ ಅವರು ಮಾಡಿದಂತ ಭಾಷಣ ಅವರಿಗೆ ಕಾಲಿಗೆ ಚಕ್ರ ನಿಮ್ಮ ಹತ್ರ ನೀವು ಅವ್ರ ಹತ್ರ ಮಾತನಾಡಿಸಬಹುದು. ಈಗ ಒಂದು ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ 5 ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಆಲ್ರೆಡಿ ಎಕ್ಸಿಟ್ ಪೋಲ್ ಕೂಡ ಬಂದಿದೆ, ಆ ಒಂದು ಫಲಿತಾಂಶವನ್ನ ನಾವು ನೋಡ್ತಾ ಹೋಗೋದಾದ್ರೆ 5 ರಾಜ್ಯಗಳಲ್ಲಿ ಜಿದ್ದಾಜಿದ್ದಿನ ಕಾದಾಟ ಇರೋದಂತ ಇಲ್ಲಿ ಕಾಣಿಸ್ತಾ ಇದೆ. ಮಧ್ಯಪ್ರದೇಶದಲ್ಲಿ ನೆಕ್ ಟು ನೆಕ್ ಫೈಟ್ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. 4ನೇ ಬಾರಿ CM ಆಗ್ತಾರಾ ಶಿವರಾಜ್ ಸಿಂಗ್ ಚೌಹಾಣ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಟ್ಟಾರೆ ಸಮೀಕ್ಷೆಯಲ್ಲಿ BJP ಒಂದ್ ಕಡೆ ಲೀಡ್ ಇದೆ, ಕಾಂಗ್ರೆಸ್ ನಿಂದಲೂ ಕೂಡ ಬಿರುಸಿನ ಸ್ಪರ್ಧೆ ಕಂಡು ಬರ್ತಾ ಇದೆ. ಇನ್ನು ರಾಜಸ್ಥಾನದಲ್ಲಿ ಕಮಲ ಮುದುಡಿದೆ ಅಂತಾನೆ ಹೇಳಬೇಕಾಗುತ್ತೆ. ಈ ಒಂದು ಫಲಿತಾಂಶವನ್ನ ನೋಡಿದ್ರೆ 5 ವರ್ಷಗಳ ಬಳಿಕ ಕಾಂಗ್ರೆಸ್ ಕಿಲ ಕಿಲ ಅಂತ ಹೇಳುತ್ತಾ ಮ್ಯಾಜಿಕ್ ನಂಬರ್ ಅನ್ನ ರೇಖೆಯನ್ನ ದಾಟುತ್ತಾ ಕಾಂಗ್ರೆಸ್ ಅನ್ನುವಂಥದ್ದು ಎಲ್ಲಾ ಮತಗಟ್ಟೆ ಸಮೀಕ್ಷೆಯಲ್ಲೂ ಕೂಡ ಬಹುಮತವನ್ನ ಪಡ್ಕೊಂಡಿದೆ. ರಾಜಸ್ಥಾನದಲ್ಲಿ ಕಮಲ ಮುದುಡಿದೆ ಇಲ್ಲಿ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ವಸುಂಧರಾಜೇ ಅವರ ಒಂದು ಆಡಳಿತ ವಿರೋಧಿ ಅಲೆ ಕೂಡ ಇಲ್ಲಿ ಕಂಡು ಬಂದಿದೆ. 5 ವರ್ಷಗಳ ಬಳಿಕ ಕಾಂಗ್ರೆಸ್ ಇಲ್ಲಿ ನಗುವಂತಹ ಚಾನ್ಸಸ್ ಸಿಕ್ಕಿದೆ. ಮ್ಯಾಜಿಕ್ ನಂಬರ್ ರೇಖೆಯನ್ನ ದಾಟಿದೆ ಇಲ್ಲಿ ಕಾಂಗ್ರೆಸ್. ಹಾಗಾಗಿ ಯಾವ ರೀತಿಯಾಗಿ ಎಲ್ಲಾ ಮತಗಟ್ಟೆ ಸಮೀಕ್ಷೆಯಲ್ಲೂ ಕೂಡ ಬಹುಮತ ಸಿಕ್ಕಿದೆ ಕಾಂಗ್ರೆಸ್ಗೆ. ಹಾಗಾಗಿ ಈಗಿರುವಂತಹ ಪ್ರಶ್ನೆ, CM ಯಾರಾಗ್ತಾರೆ? ಗೆಹ್ಲೋಟ್ ಅವರ ಆಗ್ತಾರಾ ಅಥವಾ ಪೈಲಟ್ ಅವರ ಆಗ್ತಾರಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಲಕ್ಷ್ಮಣ್ ಹೋಗಾರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್ ಡಾಕ್ಟರ್ ಅಮಲಾಚಾರ್ಯ, ಈಗ ರಾಜಸ್ಥಾನದಲ್ಲಿ ಏನಾಯಿತು ಅಂದ್ರೆ ವಿಜಯರಾಜ ಸಿಂಧ್ಯ ಮೇಲಿದ್ದಂಥ ಕೋಪ, BJP ದೊಡ್ಡ ಪ್ರಮಾಣದ ವಿರೋಧ ಇತ್ತು, ಅವರ ಕಾರ್ಯಶೈಲಿ ಆಂಟಿ ಇನ್ಕಮೆನ್ಸಿಗೆ ರೈತರ ವಿಚಾರ ಬೇರೆ ಬೇರೆ ವಿಚಾರಗಳು ಕೂಡ ಆ್ಯಡ್ ಅದು. ಸೊ ನಿಮಗೂ ಕೂಡ ಗೊತ್ತಿತ್ತು ರಾಜಸ್ಥಾನ ಕೈ ತಪ್ಪು ಹೋಗಬಹುದು ಅನ್ನೋದು, ಅದು ಫ್ಯಾಕ್ಟ್ ಆಗಿ ಹೊರಗೆ ಬರ್ತಾ ಇದೆ. ನೋಡಿ, ಒಂದು ವ್ಯಕ್ತಿ ಯಾರು ಲೀಡರ್ಶಿಪ್ ತಗೊಳ್ತಾರೆ ಅವರ ಒಂದು ಆರ, ಅವರು ಒಂದು ಸುತ್ತಲಿನ ವಾತಾವರಣವನ್ನು ಹಿಡ್ಕೊಂಡು ಚುನಾವಣೆಗಳನ್ನು ನಡೆಸಕ್ಕೆ ಹೋದಾಗ ಈ ಥರದ ಒಂದಿಷ್ಟು ರಿಸ್ಕ್ ನಮಗೂ ಇರುತ್ತೆ. ಏನು ಅಂದರೆ, ಒಂದು ಅವ್ರದ್ದು ಇರುವಂಥ ಒಳ್ಳೆ ಗುಣಗಳು, ಎರಡನೇದ್ದು ಅವ್ರದ್ದು ಇರುವಂಥ ಒಂದಿಷ್ಟು ಮೈನಸ್ ಪಾಯಿಂಟ್ಸ್. ಚುನಾವಣೆ ಹತ್ತಿರ ಬಂತು ಅಂದರೆ ಮೈನಸ್ ಪಾಯಿಂಟ್ಸ್ ಹೈಲೈಟ್ ಆಗೇ ಆಗ್ತವೆ, ಯಾರದೇ ಇರಲಿ. ಅದು ಹೈಲೈಟ್ ಆಯಿತು ಅಂದರೆ ನಮಗೆ ಒಂದಿಷ್ಟು ಅಂದರೆ ಎಸ್ಪೆಷಲಿ ಸರ್ವೆ ಮಾಡಿದಾಗ ಅಥವಾ ಮಾಧ್ಯಮದಲ್ಲಿ ಹೋಗಿ ಭೇಟಿ ಕೇಳಿದಾಗ ಒಂದು ಏನು ಬರುತ್ತೆ ರಿಪೋರ್ಟ್ ಅಂದರೆ, ಇಲ್ಲ ರೀ ಈ ಸಲ BJP ಇಲ್ಲ, ಆಕ್ರೋಶ ಇದೆ, ಆಕ್ರೋಶ ಇದ್ದೇ ಇರುತ್ತೆ. ಆ ಆಕ್ರೋಶವನ್ನು ಕೈಯಲ್ಲಿ
ಸ್ವಿಚ್ ತಗೊಂಡು ಯಾವಾಗ ಒತ್ತಾರೆ, ಯಾವಾಗ ಬಟನ್ ಒತ್ತುವಾಗ ಜನರು ಇದು ಈ ಆಕ್ರೋಶದ ನಿರ್ಣಯವನ್ನು ತಗೊಂಡಿದ್ದು ಉದಾಹರಣೆಗಳು ಇಲ್ಲ. ಹೀಗಾಗಿ ಈಗಲೇನಪ್ಪ ಜೀರೋ ಆಗ್ಬಿಟ್ಟಿದ್ಯಾ ಬಿಜೆಪಿಗೆ, 10 ಸೀಟ್ ಬರುತ್ತಾ? ಇಲ್ಲ. ವಿ ಆರ್ ನಿಯರ್ ಈ ಸ್ಥಳದಲ್ಲಿ ನಾವು. ಮತ್ತೆ ಗುಜರಾತ್ ಅಲ್ಲಿ ನೀವು ನೋಡಿದ್ರ, ನಾವೊಂದು ಸ್ವಲ್ಪ ನೆನಪಿಸ್ತೇನೆ ಲಕ್ಷ್ಮಣ್, ಗುಜರಾತ್ ಅಲ್ಲಿ ಮುಗ್ದೇ ಹೋಯ್ತು ಅಂತ ಹೇಳಿದ್ರು, ಆಮೇಲೆ ಕಡಿಮೆ ಆಗತ್ತೆ ನೋಡ್ತೀರಿ ಅಂದ್ರೆ ಹೌದು ಕಡಿಮೆ ಆಯ್ತು, 100 ಬಂದ್ವಿ. ಆದ್ರೆ ಕಾಂಗ್ರೆಸ್ ಫೈಟ್ ಕೊಡ್ತಲ್ವಾ, ಏನಾಗುತ್ತೆ 10 ವರ್ಷ 15 ವರ್ಷ 20 ವರ್ಷ ಒಂದು ರಾಜ್ಯ ಇದ್ದ ಮೇಲೆ ಬೇರೆ ಬೇರೆ ತರದ ಹೆಪ್ಪುಗಟ್ಟಿದ ಕೋಪ ಏನಿದೆ ಅದು ಅದು ಎಕ್ಸ್ಪೋಸ್ ಆಗ್ತಾ ಇದೆ. ಆಗ್ಬಹುದು. ಕವಿತಾ ರೆಡ್ಡಿ ಅವ್ರು ಹೇಳ್ತಾ ಇದ್ರೆ 3 ರಾಜ್ಯಗಳು ಅಂದ್ರೆ ಇನ್ಕ್ಲೂಡಿಂಗ್ ಮಿಜೋರಾಂ ಕೂಡ ಉಳಿಸ್ಕೋತೀವಿ, 4 ರಾಜ್ಯ ಉಳಿಸ್ಕೋತೀವಿ ಅಂತ ಹೇಳ್ತಾ ಇದ್ರೆ, ಸೊ ಮಧ್ಯಪ್ರದೇಶ ಅಲ್ಲಿ ಬಿಜೆಪಿ ಯನ್ನ ನೀವೇನ್ ಶೇಕ್ ಮಾಡಕ್ ಆಗ್ತಿಲ್ಲ, ರಾಜಸ್ಥಾನದಲ್ಲಿ ನಿಮ್ಗೆ ಪ್ಲಸ್ ಆಗ್ತಾ ಇದೆ, ಎರಡು ಕಡೆ ಕೂಡ ಮತ್ತೆ ಹಿರಿಯರ್ ನಾಯಕತ್ವ. ಮಧ್ಯಪ್ರದೇಶದಲ್ಲಿ ಕೂಡ ನಿಮ್ಗೆ ಕಮಲ್ನಾಥ್ ವರ್ಷ ಜೊತೆಗೆ ಜ್ಯೋತಿರಾಜ್ ಸಿಂಧ್ಯ ಇದ್ರೆ, ರಾಜಸ್ಥಾನಕ್ಕೆ ಬಂದ್ರೆ ಸಚಿನ್ ಪೈಲಟ್ ಜೊತೆಗೆ ಅಶೋಕ್ ಗೆಹ್ಲೋಟ್ ಇದ್ರೆ, ಎರಡು ಕೂಡ ಸೇಮ್ ಕ್ಯಾರೆಕ್ಟರ್ ಇದೆ. ಆದ್ರೆ ರಾಜಸ್ಥಾನದಲ್ಲಿ ನಿಮ್ಗೆ ಪ್ಲಸ್ ಆಗ್ತದೆ, ಮಧ್ಯಪ್ರದೇಶದಲ್ಲಿ ಅಷ್ಟು ಇಲ್ಲಿ ಮಧ್ಯಪ್ರದೇಶದಲ್ಲೂ ಸಹ ನಮ್ಗೆ ಪ್ಲಸ್ ಇದೆ. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಇವಾಗ ಸರ್ ಹೇಳ್ತಾ ಇದ್ರು 4 ಎಲೆಕ್ಷನ್ ನಲ್ಲಿ ಏನು ಮಾಡ 3 ಎಲೆಕ್ಷನ್ ನಲ್ಲಿ ಏನು ಮಾಡಕ್ ಆಗ್ಲಿಲ್ಲ. ದಿಗ್ವಿಜಯ್ ಸಿಂಗ್ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ಅವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ಮೇಲೆ ಎಲೆಕ್ಷನ್ ಫೈಟ್ ಮಾಡೋದನ್ನ 10 ವರ್ಷ ನಾನು ಫೈಟ್ ಮಾಡಲ್ಲ ಅಂತ ಬಿಟ್ಬಿಟ್ರು. ಸೊ ವಿ ಲಾಸ್ ಸಮ್ ಟೈಮ್ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು 10 ವರ್ಷ ನಾವು ಕಳ್ಕೊಂಡ್ವಿ. ಯಾಕಂದ್ರೆ ಅವ್ರ ಲೀಡರ್ಶಿಪ್ ಅಲ್ಲಿ ಅವ್ರು ಅಲ್ಲಿಂದ ಹೊರಗಡೆ ಬಂದು ನ್ಯಾಷನಲ್ ಲೀಡರ್ಶಿಪ್ ನಲ್ಲಿ ಇದ್ರು. ಸೊ ಅದು ಸ್ವಲ್ಪ ನಮ್ಗೆ ಆ ಟೈಮ್ ನಲ್ಲಿ ಸ್ವಲ್ಪ ಡೌನ್ ಆಯ್ತು. ಬಟ್ ಇವಾಗಿನ ಪರಿಸ್ಥಿತಿ ನೀವು ನೋಡಿದ್ರೆ, ನಾವು ಮಧ್ಯಪ್ರದೇಶದ ಹೋಗಿರುವಂತ ವಿಚಾರಗಳು ನೀವು ಇಟ್ಕೊಂಡು ನೋಡಿದ್ರೆ, ವ್ಯಾಪಂ ಸ್ಕ್ಯಾಮ್ ಇರ್ಬೋದು, ಅಲ್ಲಿ ಸ್ಕೋಲ್ ಸರ್, ಮಧ್ಯಪ್ರದೇಶದಲ್ಲಿ ನಮ್ಗೆ 120+ ಅಂತಾನೆ ನಾವು ಇಟ್ಕೊಂಡು ಇದು ಯೋಚನೆ ಮಾಡ್ತಾ ಇರೋದು. ಯಾಕಂದ್ರೆ ದಟ್ ಈಸ್ ಇವಾಗ ನೀವು ನಿಮ್ಮ ಸಮೀಕ್ಷೆ ಪ್ರಕಾರನೇ ಹೇಳ್ತಾ ಇದೆ, ಸಮ್ವೇರ್ ನಮ್ಗೆ ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಿದ್ರ, ಅಲ್ಲಿ ನೀವು 90 ಸೀಟ್ ಗೆಲ್ಬೋದು, 100 ಗೆಲ್ಬೋದು. ಅಧಿಕಾರ ಉಳಿಸಿಕೊಳ್ಳೋದು ಇಂಪಾರ್ಟೆಂಟ್, ಅಧಿಕಾರ ಪಡೆಯೋದು ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಏನು ಅಂತ ಒಂದು ಬ್ಯಾಡ್ ಪರ್ಫಾರ್ಮೆನ್ಸ್ ಇರಲಿಲ್ಲ, ಸರ್ ಹೇಳಿದ್ರು ಪರ್ಫಾರ್ಮೆನ್ಸ್ ಆಲ್ಸೋ ಮ್ಯಾಟರ್ಸ್ ಅಂತ ಹೇಳ್ಬಿಟ್ಟು 89 ಸೀಟ್ಸ್ ನಮ್ಗೆ ಅವ ಲಾಸ್ಟ್ ಟೈಮ್ ಬಂದಿತ್ತು. ಇವಾಗ ಗುಜರಾತ್ ಎಲೆಕ್ಷನ್ ತಗೊಂಡು 1 ನಿಮಿಷ, ಗುಜರಾತ್ ನಲ್ಲೂ ಸಹ ಆಲ್ಮೋಸ್ಟ್ ಯುನೋ ನೆಕ್ ಟು ನೆಕ್ ಫೈಟ್ ಇತ್ತು, 77-90. ನಮ್ಮ ಅಲ್ಲಿ ನಮ್ಮ ಸೀನಿಯರ್ ಲೀಡರ್ಸ್ ಸೋತಿದ್ರು, ಆ ಒಂದು 5-6 ಸೀನಿಯರ್ ಲೀಡರ್ಸ್ ಸೋರ್ಲಿಲ್ಲ. ಶಂಕರ್ ಸಿಂಗ್ ನಿಮಗೆ ಅದು ಒಂದ, ಮತ್ತೆ ನಮ್ಮ ಸೀನಿಯರ್ ಲೀಡರ್ಸ್ ಸೋತೋದ್ರು, ಅದು ಒಂದು ಆಗದೇ ಇರಲಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್. ಅದು ಏನಾದ್ರೂ ಆಗಿಲ್ಲ ಅಂದ್ರೆ ಅಲ್ಲೂ ಸಹ ನಮ್ಗೆ ಒಂದು ಅಡ್ವಾಂಟೇಜ್ ಇರ್ತಾ ಇತ್ತು, ನಮ್ಗೆ ಒಂದು ಸರ್ಕಾರ ನಡೆಸುವಂತ ಒಂದು ಪರಿಸ್ಥಿತಿ ಅಲ್ಲೂ ಕ್ರಿಯೇಟ್ ಆಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ನಾಯಕತ್ವ ಮತ್ತು ಅವರ ಆಡಳಿತ ಮೇಲೆ ಇರತಕ್ಕಂತ ಹಿಡಿತ ಮತ್ತು ಕಾರ್ಯಕ್ರಮ, ಯಾಕಂದ್ರೆ ನನಗೆ ಈಗಲೂ ನೆನಪಿದೆ, ಇಲ್ಲಿ ಯಡಿಯೂರಪ್ಪ ತಂದಂತ ಒಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸ್ಕೀಮ್ ಅನ್ನ ಮಧ್ಯಪ್ರದೇಶದಲ್ಲಿ ಜಾರಿ ಮಾಡ್ತಾರೆ. ಇಲ್ಲಿ ಸೈಕಲ್ ಅವರು ಅಂದ್ರೆ ಎಲ್ಲ ಸೆಕ್ಟರ್ಗಳು ಅಪ್ಲೈ ಮಾಡುತ್ತೆ, ಎಲ್ಲ ಸಮುದಾಯಗಳ ಓಟ್ಗಳನ್ನ ಅವರು ಇಟ್ಕೊಂಡಿದ್ದಾರೆ. ಕ್ರೈಮ್ ರೇಟ್ ನಾನು ಹೇಳ್ತಾ ಇರೋದು ನನ್ನ ಡೇಟಾ ಇಂದ ಅಲ್ಲ, ಸೆಂಟ್ರಲ್ ಡೇಟಾದಿಂದ ಹೇಳ್ತಾ ಇರೋದು. ಅಲ್ಲಿನ ವ್ಯವಸ್ಥೆ ಆತರ ಹದಗೆಟ್ಟು ಹೋಗಿದೆ, ಅದನ್ನ ಪರಿಶೀಲನೆ ಮಾಡಿ. ಬರೀ ಒಂದ್ ಸ್ಕೀಮ್ಸ್ ಅಲ್ಲ, ಅದು ಕಾಂಗ್ರೆಸ್ ಗೆ ದಿಗ್ವಿಜಯ್ ಸಿಂಗ್ ಇದಾರೆ, ಜ್ಯೋತಿರಾಜ್ ಸಿಂಧ್ಯ, ಕಮಲ್ನಾಥ್, ಯಾಕಂದ್ರೆ ಅವ್ರ 3 ಮಂದಿ ಇರೋದು ಚೀಫ್ ಮಿನಿಸ್ಟರ್ ಯಾರಾಗ್ತಾರೆ, ನಾವಾಗ್ಬೇಕು ಅವ್ರಾಗ್ಬೇಕು, ಅವ್ರ ಟಿಕೆಟ್ ಕೊಡಿಸ್ಬೇಕು ಅವ್ರ ಬೆಂಬಲಿಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇವರು ನಮ್ಮ ವಕ್ತಾರರು ಸಹ ಹೇಳಿದ್ರು, ಕಾಂಗ್ರೆಸ್ ವಕ್ತಾರರು, ನಮ್ಮ ಯಾವುದೇ ಒಂದು ಇದು ಚುನಾವಣೆಯಲ್ಲಾಗ್ಲಿ ನಾವು ನಮ್ಮ ಸಿಎಂ ಕ್ಯಾಂಡಿಡೇಟ್ ನ ಘೋಷಣೆ ಮಾಡಲ್ಲ ಅಂಟಿಲ್ ಅಂದ್ರೆ ಸಿಯೋರ್ ಸೀಸನ್ ಇನ್ಕಂಬೆಂಟ್. ಎಲ್ಲ ಯಾವುದೇ ರಾಜ್ಯದಲ್ಲಿ ನೋಡ್ರಿ, ಇನ್ಕ್ಲೂಡಿಂಗ್ ಕರ್ನಾಟಕ, ಇನ್ಕಂಬೆಂಟ್ ಇದ್ರೆ ಮಾತ್ರ ಡಿಕ್ಲೇರ್ ಮಾಡ್ತೀವಿ ಹೊರತು, ಪ್ರತಿ ರಾಜ್ಯದಲ್ಲೂ ಎಲೆಕ್ಷನ್ ಹೋದಾಗ ವಿ ವಿಲ್ ನಾಟ್ ಡಿಕ್ಲೇರ್ ದಿ ಸಿಎಂ ಕ್ಯಾಂಡಿಡೇಟ್. ನಾವು ಬರ್ತಾ ಇರೋ ಎಲ್ಲ ಎಕ್ಸಿಟ್ ಪೋಲ್ ಗಳಲ್ಲಿ ಲೆಕ್ಕ ತಗೊಂಡ್ರೆ ರಾಜಸ್ಥಾನದಲ್ಲಿ ಮಾತ್ರ ಕಾಂಗ್ರೆಸ್ ಗೆ ಏನಾಗ್ತಾ ಇದೆ, ಛತ್ತೀಸ್ಗಢದಲ್ಲಿ ಹೆಚ್ಚು ಕಮ್ಮಿ 50-50 ಬರ್ತಾ ಇದೆ, ಪ್ಲಸ್ ಆರ್ ಮೈನಸ್ ಕಾಂಗ್ರೆಸ್ ಗೆ ಸ್ವಲ್ಪ ಪ್ಲಸ್ ಇರ್ಬೋದು, ಕೆಲವು ಎಕ್ಸಿಟ್ ಪೋಲ್ ಅಲ್ಲಿ ಬಿಜೆಪಿ ಪ್ಲಸ್ ಇದೆ, ಆದ್ರೆ ರಾಜಸ್ಥಾನ ಕ್ಲಿಯರ್ ಕಟ್ ಆಗಿ ಕಮಲದಿಂದ ಜಾರ್ತಾ ಇದೆ. ಸೊ ನವಿತಾ, ಈಗ ತೆಲಂಗಾಣದ ಎಕ್ಸಿಟ್ ಪೋಲ್. ಎಸ್, ನಮ್ಮ ನೆರೆ ರಾಜ್ಯ ತೆಲಂಗಾಣದಲ್ಲಿ ಯಾವ ರೀತಿಯಾದಂತಹ ಒಂದು ವೇವ್ಸ್ ಇದೆ ಅನ್ನೋದು ಎಲ್ರಿಗೂ ಕೂಡ ಇರುವಂತಹ ಕುತೂಹಲ. ಹಾಗಾಗಿ ತೆಲುಗು ಮಣ್ಣಿನಲ್ಲಿ KCR ಅವರೇ ಮತ್ತೆ ಕಿಂಗ್ ಆಗಿದ್ದಾರೆ ಅನ್ನುವಂಥದ್ದು. TRS ಗೆ ಕಳೆದ ಬಾರಿಗಿಂತಲೂ ಹೆಚ್ಚಿನ ಶಕ್ತಿಯನ್ನ ಅಲ್ಲಿನ ಜನರು ಕೊಟ್ಟಿದ್ದಾರೆ ಒಂದು ಕಡೆ. ಈಗಾಗಲೇ ಆ ಒಂದು ಖುಷಿ ಕೂಡ ಜನರಲ್ಲಿ ಇದೆ, ನಮಗೆ ತೆಲಂಗಾಣ ರಾಜ್ಯ ಆಗಿದೆ, ಸಿಕ್ಕಿದೆ KRS ನ ಅವರಿಂದ, ಅದ್ರಲ್ಲಿ ಕೂಡ ಚಂದ್ರಶೇಖರ್ ಅವರಿಂದ ಅನ್ನುವಂಥದ್ದು. ಹಾಗಾಗಿ ಮತ್ತೆ ಆ ಒಂದು ಖುಷಿಯನ್ನೇ ಇಟ್ಕೊಂಡಿದ್ದಾರೆ ಅಲ್ಲಿನ ಜನ ಅಂತ ಹೇಳಿ. ಒಟ್ಟಾರೆ ಸಮೀಕ್ಷೆಯಲ್ಲಿ ಭಾರಿ ಬಹುಮತವನ್ನ ಕೂಡ ಪಡ್ಕೊಂಡಿದೆ, ಅಸೆಂಬ್ಲಿ ವಿಸರ್ಜಿಸಿದ್ದು ಕೂಡ ಇಲ್ಲಿ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗಿದೆ KCR ಅವರಿಗೆ ಅಥವಾ ಅನ್ನುವಂಥದ್ದು. ಛತ್ತೀಸ್ಗಢದಲ್ಲೂ ಇನ್ನು ಕೂಡ ಕಾಂಗ್ರೆಸ್ ಕಮಾಲ್ ಮಾಡಿದೆ ಅಂತಾನೆ ನಾವು ಕೂಡ ಇಲ್ಲಿ ಹೇಳಬೇಕಾಗತ್ತೆ. ಒಟ್ಟಾರೆ ಈಗ ಸಮೀಕ್ಷೆಯಲ್ಲಿ ಭಾರಿ ಬಹುಮತವನ್ನು ಕಳ್ಕೊಂಡಿದೆ,
ನಾವು ಈಗ ಹೇಳ್ತಾ ಇರುವಂತಹ ವಿಚಾರ ಏನಂದ್ರೆ ತೆಲಂಗಾಣದ್ದು. ಇನ್ನು ಛತ್ತೀಸ್ಗಢದ ವಿಚಾರವನ್ನ ಕೂಡ ನಾವು ಗಮನಿಸೋದ್ರೆ ಒಟ್ಟಾರೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಕಿಲ ಕಿಲ ಅಂತ ಹೇಳಿದೆ. ನಕ್ಸಲ್ ನಾಡಿನಲ್ಲಿ ಕಮಲ ಕೈ ಜಿದ್ದಾಜಿದ್ದಿಯಾಗಿ ಕೂಡ ಪರಿಣಮಿಸಿದೆ. ಅತಂತ್ರವಾದ್ರೆ ಪಕ್ಷೇತರರೇ ಇಲ್ಲಿ ಕಿಂಗ್ ಮೇಕರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂಥದ್ದು ಛತ್ತೀಸ್ಗಢದಲ್ಲಿ ಇರುವಂತಹ ಒಂದು ಮಾಹಿತಿ. ಛತ್ತೀಸ್ಗಢದಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ಕಮಾಲ್ ಮಾಡುತ್ತೆ, ಹಾಗಾಗಿ ಕಮಾಲ್ ಮಾಡಲಿದೆ. ರಮಣ್ ಸಿಂಗ್ ಅವರ ಇಷ್ಟು ವರ್ಷಗಳ ನಾಗಾಲೋಟಕ್ಕೆ ಈ ಸಲ ಬ್ರೇಕ್ ಬೀಳಲಿದೆ ಅನ್ನುವಂಥದ್ದು ಒಟ್ಟಾರೆ ಈ ಒಂದು ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ. ಹಾಗೆ ಪುಟ್ಟ ರಾಜ್ಯ ಮಿಜೋರಾಂ ಅಲ್ಲೂ ಕೂಡ ನಾವು ಬಿಗ್ ಫೈಟ್ ಅನ್ನ ಕಾಣಬಹುದು. ಕಾಂಗ್ರೆಸ್ ಈ ಸಲ ಅಧಿಕಾರವನ್ನ ಕಳೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಅಷ್ಟು ಕಡಿಮೆ ಸಂಖ್ಯೆಯನ್ನ ಈ ಸಲ ಪಡ್ಕೊಳ್ತಾ ಇದೆ. ಸಮೀಕ್ಷೆಯಲ್ಲಿ MNF ಗೆ ಅಧಿಕಾರ ಸಿಗುವಂತಹ ಸಾಧ್ಯತೆಗಳನ್ನ ಕೂಡ ನಾವು ಗಮನಿಸಬಹುದು. ಸೊ ಅತಂತ್ರವಾದ್ರೆ ಇಲ್ಲಿ ಲೋಕಲ್ ಪಕ್ಷಗಳೇ ಕಿಂಗ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಮೀಕ್ಷೆಯಲ್ಲಿ MNF ಗೆ ಅಧಿಕಾರ ಸಿಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಪುಟ್ಟ ರಾಜ್ಯ ಮಿಜೋರಾಂನಲ್ಲಿರುವಂತಹದ್ದು. ಇಲ್ಲೂ ಕೂಡ ಒಂದು ಸಾಕಷ್ಟು ಬಿಗ್ ಫೈಟ್ ಇದೆ. ಕಾಂಗ್ರೆಸ್ ಇಲ್ಲಿ ಎಲ್ಲೋ ಒಂದ್ ಕಡೆ ತನ್ನ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರೋದು ಸರ್ಕಾರ ರಚಿಸಿರುವಂತದ್ದು ಅದು ಮಿಜೋರಾಂ ಅಲ್ಲಿ. ಅಲ್ಲೂ ಕೂಡ ಹಾಗಾದ್ರೆ ಅಧಿಕಾರವನ್ನ ಕಳೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಎಸ್ ಲಕ್ಷ್ಮಣ್ ಹುಗಾರ್, ಈಗಾಗಲೇ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಮೂರು ರಾಜ್ಯಗಳ ಬಗ್ಗೆ ಮತ್ತೆ ನಾವು ಮಾತನಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದು ನವ್ಯತೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಹಿಂದಿ ಬೆಲ್ಟ್ ಅಂತ ಏನಿದೆ, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ, ಮೂರು ರಾಜ್ಯಗಳು ಕಾಂಗ್ರೆಸ್ BJPಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ. ಈ ರಾಜ್ಯಗಳನ್ನ ಗೆಲ್ಲೋದು ಸೋಲೋದು ದೊಡ್ಡ ಪ್ರಮಾಣದಲ್ಲಿ ಅವರು ಇದನ್ನ ಪ್ರತಿಷ್ಠೆಗೆ ತೆಗೆದುಕೊಂಡ್ರು ಕೂಡ 2019 ಲೋಕಸಭಾ ಚುನಾವಣೆ ತೆಗೆದುಕೊಂಡ್ರೆ ಇಲ್ಲಿ ಲೋಕಸಭಾ ಸೀಟ್ಗಳ ಮೇಲೆ ಇದ್ರ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿನೇ ರಾಹುಲ್ ಗಾಂಧಿ ಮತ್ತೊಂದು ಕಡೆ ಮೋದಿ ಅವರು ಕೊನೆ ಕ್ಷಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾದವು, ದೊಡ್ಡ ಪ್ರಮಾಣದಲ್ಲಿ ಭಾಷಣಗಳು ಮಾಡಿದ್ರು, ಇಲ್ಲಿ ಪೊಲರೈಸ್ ಪಾಲಿಟಿಕ್ಸ್ ಶುರು ಆಯ್ತು. ಡಾಕ್ಟರ್ ರಾಮರಾಜ್, ಕೊನೆಯ ಪ್ರಶ್ನೆ ಲಕ್ಷ್ಮಣ್ ಹುಗಾರ್ ನನ್ನದಂತದ್ದು, ಈಗ ತೆಲಂಗಾಣದಲ್ಲಿ ಸೆಂಟಿಮೆಂಟ್ ವರ್ಕ್ ಆಯ್ತಾ ಅಂತ ಮತ್ತೆ ಮತ್ತೆ ಅಂತ ಹೇಳಿ, ರಾಜ್ಯ ಕೊಟ್ಟರು ನಮ್ಗೆ ಅಂತ ಹೇಳಿ. ಅಲ್ಲ, ಸೆಂಟಿಮೆಂಟ್ ಅನ್ನೋದಕ್ಕಿಂತಲೂ ಕೂಡ ಚುನಾವಣಾ ರಣತಂತ್ರದಲ್ಲಿ TRS ಒಂದು 100 furlong ಎಲ್ಲರಿಗಿಂತ ಮುಂದೆ ಹೋದ್ರು. ಅವ್ರು ಗೊತ್ತಾಯ್ತು ಲೋಕಸಭಾ ಜೊತೆಗೆ ಹೋದ್ರೆ ಮುಸ್ಲಿಂ ಮತ ಬ್ಯಾಂಕ್ ನಮ್ ಕೈ ಹಿಡಿಯಲ್ಲ. MIM ಕೂಡ ಹೇಳ್ತಾ ಇದೆ BJP ಕಾಂಗ್ರೆಸ್ಗೆ ಬಲಿಷ್ಠವಾಗಿರ್ತಕ್ಕಂಥ TRS ಗೆಲ್ಲಬೇಕು ಅನ್ನುವಂಥದ್ದು ಇತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ಅಲ್ಲಿ 16-17% ಏನು ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ, ಆ ವೋಟನ್ನ MIM ಎಲ್ಲಾ ಕ್ಷೇತ್ರಗಳು ಕೂಡ ಪಡ್ಕೊಂಡಿದೆ. ಹಾಗಾಗಿ ಆ ವೋಟು ಯಾವ TDP ಮತ್ತು ಕಾಂಗ್ರೆಸ್ ಕೂಟಕ್ಕೆ ಬರಬೇಕಾಗಿತ್ತು ಹಾಗೇನೆ TRS ಗೆ ಹೋಗ್ತಾ ಇತ್ತು, ಅದನ್ನ ಎಲ್ಲೋ ಒಂದ್ ಕಡೆ ಡಿವೈಡ್ ಆಯ್ತು. ಮತ್ತೆ BJP ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಅಕ್ಕಡಕ್ಕೆ ಇಳಿತು. ಯೋಗಿ ಆದಿತ್ಯನಾಥ್ ಕರೀಂನಗರ್ನ ಹೆಸರು ಬದಲಾವಣೆ ಮಾಡಬೇಕು, ಹೈದರಾಬಾದ್ನ ಭಾಗ್ಯನಗರ ಮಾಡಬೇಕು, ಈ ರೀತಿಯಾದಂತ ಪೋಲರೈಸ್ ಪಾಲಿಟಿಕ್ಸ್ ಆಯ್ತು. ಹಾಗಾಗಿ TRS ವೋಟ್ ಬ್ಯಾಂಕ್ ಗಟ್ಟಿ ಆಯ್ತು. ಮತ್ತೆ ಮೊದಲೇ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ರು TRS. ಕಾಂಗ್ರೆಸ್ TDP ಅನೇಕ ಶಾಸಕರನ್ನ ಸೇರಿಸಿಕೊಂಡ್ರು TRS ಗೆ, ಬಲಾಢ್ಯ ನಾಯಕರಿಗೆ ಟಿಕೆಟ್ ಕೊಟ್ಟರು. ಮತ್ತೆ ಚುನಾವಣೆ ಅಂದ ತಕ್ಷಣ ಬರೇ ವೋಟ್ ಅಷ್ಟೇ ಕೇಳೋದಲ್ಲ, ಆರ್ಥಿಕ ಸಂಪನ್ಮೂಲ ಕೂಡ TRS ಗೆ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ಅವರು ಒಳ್ಳೆಯ ಆರ್ಥಿಕವಾಗಿ ಕ್ಯಾಂಡಿಡೇಟ್ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಕೂಡ ಆಗಿದೆ. ಹಾಗಾಗಿ ಈ ಫಲಿತಾಂಶದಲ್ಲಿ TRS ಉಳಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ನವಿತಾ, ಓಕೆ, ಎಸ್, ಧನ್ಯವಾದ ನವಿತಾ. ನಾನು ಮಾತಾಡ್ತಾ ಇದ್ದೀನಿ ಈಗಾಗಲೇ ಡಾಕ್ಟರ್ ರಾಮರಾಜರ ಇದ್ರೆ, ಕವಿತಾ ರೆಡ್ಡಿ ಇದ್ರೆ. TRS ನ ಫ್ಯಾಕ್ಟರ್ಗಳಲ್ಲಿ ಅನೇಕ ಅಂಶಗಳಿದ್ದಾವೆ. ಸೊ ಮತ್ತೊಂದು ಕಡೆ ಮೂರು ಹಿಂದಿ ಬೆಲ್ಟ್ ಅಲ್ಲಿ ಇರತಕ್ಕಂಥ ರಾಜ್ಯಗಳ ಈ ಒಂದು ಎಕ್ಸಿಟ್ ಪೋಲ್ ನೋಡ್ತಾ ಹೋದ್ರೆ ಇದು 2019 ಮಹಾಸಮರಕ್ಕೆ ಏನು ಮೆಸೇಜ್ ಪಾಸ್ ಮಾಡುತ್ತೆ. ಪಂಚ ಫೈಟ್ಗೆ ಮತ್ತೆ ಸ್ವಾಗತ. ಈಗಾಗಲೇ ಪಂಚ ರಾಜ್ಯಗಳ ಎಕ್ಸಿಟ್ ಪೋಲ್ ಒಂದ್ರ ಮೇಲೆ ಒಂದು ಬರ್ತಾ ಇದೆ. ಅನೇಕ ಸಂಸ್ಥೆಗಳ ಎಕ್ಸಿಟ್ ಪೋಲ್ ಹೊರಗೆ ಬರ್ತಾ ಇದೆ. ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಹೆಚ್ಚು ಕಮ್ಮಿ 80% ಅಂದ್ರೆ ತೆಲಂಗಾಣ ಒಂದು ಹೊತ್ತುಪಡಿಸಿದ್ರೆ ಬಹುತೇಕ ಕಡೆಗಳಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಇದು 2019 ಮಹಾಸಮರಕ್ಕೆ ಒಂದು ರೀತಿಯಾದಂತ ಸೂಚನೆನ, ವಾರ್ನಿಂಗ್ ಬೆಲ್ಲ ಕಾಂಗ್ರೆಸ್ಗೂ BJPಗೆ. ಸೊ BJPಗೆ ಇದು ಖಂಡಿತ ಕೂಡ ಆಡಳಿತ ವಿರೋಧಿ ಅಲೆ. ಅಲ್ಲಿಗೆ ಅಷ್ಟೇ ಸೀಮಿತ ಆದ್ರೆ BJP ಅವರು ಖುಷಿಯಾಗಿರ್ತಾರೆ. ಇದು ಲೋಕಸಭೆಗೂ, ಯಾಕಂದ್ರೆ ಇನ್ನು 6 ತಿಂಗಳ ಲೋಕಸಭೆ ಬರುತ್ತೆ, ಅಲ್ಲಿಗೂ ಕೂಡ ಇದು ಕಂಟಿನ್ಯೂ ಆದ್ರೆ ಇದು ಬಿಗ್ ಥ್ರೆಟ್ ಅನ್ನುವಂಥದ್ದು. ಆದ್ರೆ ಮೋದಿ ಅವರು ಈ ಒಂದು ಹಿಂದಿ ಬೆಲ್ಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಮಿತ್ ಶಾ ಮತ್ತು ಮೋದಿ ಜೋಡಿ ಪ್ರಚಾರವನ್ನು ಮಾಡಿದ್ರು. ದೊಡ್ಡ ಪ್ರಮಾಣದಲ್ಲಿ ಇದನ್ನ ಗೇಮ್ ಚೇಂಜರ್ ರೀತಿಗೆ ಪ್ರಯತ್ನ ಆಯಿತು. ಆದ್ರೆ ಮಧ್ಯಪ್ರದೇಶ ಕಾಟೆಕಾ ಟಕ್ಕರ್ ಅಂತಂದ್ರೆ ಈಗಲೂ ಕೂಡ 50-50 ಇದೆ. ಸೊ BJP ಈಗಲೂ ಒಪ್ಪಿದೆ ಮಧ್ಯಪ್ರದೇಶ ಕೈ ತಪ್ಪಲ್ಲ, ಛತ್ತೀಸ್ಗಢ ಕೈ ತಪ್ಪಲ್ಲ, ಆದ್ರೆ ರಾಜಸ್ಥಾನ ಅವ್ರಿಗೆ ಗೊತ್ತಿದೆ ಅದು ಕೈ ತಪ್ಪು ಹೋಗುತ್ತೆ ಅನ್ನೋದು. ಹಾಗಿದ್ರೆ ಇದು ಕಾಂಗ್ರೆಸ್ಗೆ ಪ್ಲಸ್ ಅಥವಾ BJPಗೆ ಪ್ಲಸ್? ಸೊ ಒಟ್ಟಾರೆ ಪೋಲ್ ಆಫ್ ಪೋಲ್ ತೆಗೆದುಕೊಂಡ್ರೆ ಇಬ್ಬರ ಸಮಬಲದ ಹೋರಾಟ ಮೂರು ರಾಜ್ಯಗಳಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನು ತೆಲಂಗಾಣ ಅಂತೂ ಸ್ಪಷ್ಟವಾಗಿ KCR ನೇತೃತ್ವ TRS ಗೆ ಸ್ವೀಪಿಂಗ್ ಆಗಿ ಜನ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ಎಕ್ಸಿಟ್ ಪೋಲ್ ಇಂದ ಗೊತ್ತಾಗ್ತದೆ. ಮಿಜೋರಾಂ ಕಾಂಗ್ರೆಸ್ ಅಂತ ಕೈ ತಪ್ಪೋಗ್ತದೆ, MNF ಗೆ ಅದು ಹೋಗ್ತಾ ಇದೆ. ಹಾಗಾದ್ರೆ ನೀ ಎಲ್ಲ ರಾಜ್ಯಗಳ 5 ರಾಜ್ಯಗಳ ಎಕ್ಸಿಟ್ ಪೋಲ್ಗಳು ಅನೇಕ ಸಂಸ್ಥೆಗಳು ಮಾಡಿದೆ, ಒಂದೊಂದಾಗಿ ನೋಡ್ಕೊಂಡ್ಬರೋಣ.
ಸೊ ತೆಲಂಗಾಣ ಪೋಲ್ ಆಫ್ ಪೋಲ್ ನೋಡ್ಕೊಂಬರೋಣ. ಒಟ್ಟು 119 ವಿಧಾನಸಭೆ ಅಲ್ಲಿ ಸ್ಥಾನಗಳಿರ್ತಕ್ಕಂಥದ್ದು. ಸೊ ತೆಲುಗು ಮಣ್ಣಿನಲ್ಲಿ KCR ಅವರೇ ಈಗ ಕಿಂಗ್ ಆಗ್ತಾ ಇದ್ದಾರೆ. ಸೊ ಮಹಾಕೂಟಮಿ TDP ಕಾಂಗ್ರೆಸ್ ಜೊತೆ ಆದರೂ ಕೂಡ TRS ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಶಕ್ತಿ ಸಿಗ್ತಾ ಇದೆ, ಹೆಚ್ಚಿನ ಸೀಟ್ಗಳನ್ನ ಗೆಲ್ತಾ ಇದ್ದಾರೆ. ಒಟ್ಟಾರೆ ಸಮೀಕ್ಷೆಯಲ್ಲಿ ಭಾರಿ ಬಹುಮತ ಅನ್ನುವಂಥದ್ದು ಸೊ ಇಲ್ಲಿ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ TDP BJP ಒಂದು ಹಂತದಲ್ಲಿ ಧೂಳಿಪಟ ಆಗಿದ್ದಾವೆ. ಇಲ್ಲಿ ಪ್ರತ್ಯೇಕವಾಗಿ BJP ಸ್ಪರ್ಧೆ ಮಾಡಿತ್ತು. TDP ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಒಂದಾಗಿದ್ದರು. ಅಸೆಂಬ್ಲಿ ವಿಸರ್ಜನೆಯ ಹಿಂದೆ ಒಂದು ಈ ರೀತಿಯ ಲೆಕ್ಕಾಚಾರವನ್ನು TRS ಮುಖ್ಯಸ್ಥ KC ಚಂದ್ರಶೇಖರ್ ಹಾಕಿದ್ರು. ಛತ್ತೀಸ್ಗಢದಲ್ಲೂ ಕೂಡ ಕಾಂಗ್ರೆಸ್ ಕಮಾಲ್ ಮಾಡ್ತಾ ಇದೆ. ಈಗಿನ ಎಕ್ಸಿಟ್ ಪೋಲ್ಗಳ ಪೋಲ್ ಅಪ್ ಪೋಲ್ ತೆಗೆದುಕೊಂಡು ರಮಣ್ ಸಿಂಗ್ಗೆ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿದೆ ಈಗಿನ ಎಕ್ಸಿಟ್ ಪೋಲು ಏನು ನೋಡಿದ್ರೆ. ಒಟ್ಟಾರೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ಪ್ಲಸ್ ಆಗ್ತಾ ಇದೆ ಛತ್ತೀಸ್ಗಢದಲ್ಲಿ. ಸೊ ನಕ್ಸಲ್ ನಾಡಿನಲ್ಲಿ ಕಮಲ ಕೈ ಮಧ್ಯೆ ಜಿದ್ದಾಜಿದ್ದಿ ಫೈಟ್ ಅಂತೂ ಇದೆ. ಆದರೆ ಎಕ್ಸಿಟ್ ಪೋಲ್ ತೆಗೆದುಕೊಂಡ್ರೆ ಸೀಟ್ಗಳ ಲೆಕ್ಕದಲ್ಲಿ ತಗೊಂಡ್ರೆ ಕಾಂಗ್ರೆಸ್ಗೆ ಸ್ವಲ್ಪ ಗೇನ್ ಆಗಿದೆ. ಆದರೆ ರಮಣ್ ಸಿಂಗ್ ಅವರು ಇದನ್ನು ಬಿಟ್ಟು ಕೊಡ್ತಾರ ಛತ್ತೀಸ್ಗಢ ಅನ್ನೋಂಥದ್ದು ಕೂಡ. ಸೊ ಇನ್ನೊಂದು ಕಡೆ ಪುಟ್ಟ ರಾಜ್ಯ ಮಿಜೋರಾಂನಲ್ಲೂ ಕೂಡ ಬಿಗ್ ಫೈಟ್ ಆಗಿದೆ MNF ಮತ್ತು ಕಾಂಗ್ರೆಸ್ ಮಧ್ಯೆ. ಕಾಂಗ್ರೆಸ್ನ ಒಂದು ಈ ರಾಜ್ಯ ಈಶಾನ್ಯದಲ್ಲಿ ಉಳ್ಕೊಂಡಿದ್ದು ಅದು ಮಿಜೋರಾಂ. ಮಿಜೋರಾಂ ಕೂಡ ಈಗ ಆಂಟಿ ಇನ್ಕಮೆನ್ಸ್ ಅಂದರೆ ಆಡಳಿತ ವಿರೋಧಿ ಅಲೆಯಲ್ಲಿ ಅದು ಅಧಿಕಾರವನ್ನು ಕಳ್ಕೊಳ್ತಾ ಇದೆ. ಸಮೀಕ್ಷೆಯಲ್ಲಿ MNF ಅಧಿಕಾರ ಸಿಗ್ತಾ ಇದೆ, ಅಂದರೆ ಒಂದು ಅಥವಾ ಎರಡು ಸೀಟ್ಗಳು ಕೊರತೆ ಇದೆ. ಆದರೆ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ತಾ ಇದೆ ಮಿಜೋರಾಂನಲ್ಲಿ. ಇನ್ನು ರಾಜಸ್ಥಾನದಲ್ಲಿ ನೇರವಾಗಿ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ, BJPಗೆ ದೊಡ್ಡ ಹಿನ್ನಡೆ ಆಗಿದೆ. ವಿಜಯರಾಜ ಸಿಂಧ್ಯಾ ನಾಯಕತ್ವದಲ್ಲಿ BJP ಅದನ್ನು ಕಳ್ಕೊಳ್ತಾ ಇದೆ. 5 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಈಗ ಮತ್ತೆ ಅಧಿಕಾರ ಸಿಗ್ತಾ ಇದೆ. ಇನ್ನು ಸಚಿನ್ ಪೈಲಟ್ ಮತ್ತೊಂದು ಕಡೆ ಏನು ಅಶೋಕ್ ಗೆಹ್ಲೋಟ್ ನಾಯಕತ್ವಕ್ಕೆ ಅಲ್ಲಿಯ ಏನು ಮತದಾರರು ಜೈ ಎಂದಿದ್ದಾರೆ. ಎಲ್ಲ ಮತಗಟ್ಟೆ ಸಮೀಕ್ಷೆಯಲ್ಲಿ ಈಗ ರಾಜಸ್ಥಾನದಲ್ಲಿ ಮಾತ್ರ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಅನ್ನುವಂಥದ್ದು ಬರ್ತದೆ. ಹಾಗಾದರೆ ಇಲ್ಲಿ ಒಂದು ವೇಳೆ ಆ ಕಾಂಗ್ರೆಸ್ಸೇ ಅಧಿಕೃತವಾಗಿ ಇದ್ದರೆ 2 ಡಿಸೆಂಬರ್ 11 ರಿಸಲ್ಟ್ನಲ್ಲಿ CM ಯಾರಾಗ್ತಾರೆ, ಸಚಿನ್ ಪೈಲಟ್ ಅಶೋಕ್ ಗೆಹ್ಲೋಟ? ಸೊ ಈ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ ತಲೆ ತಿದ್ದಂತೆ ಪಂಚರಾಜ್ಯಗಳ ಜಿದ್ದಾಜಿದ್ದಿನ ಕಾದಾಟ ಮುಗಿದು ಹೋಗಿದೆ. ಈಗಾಗಲೇ ಮತಗಟ್ಟೆ ಸಮೀಕ್ಷೆಗಳು ಬರ್ತಾ ಇದಾವೆ. ಮಧ್ಯಪ್ರದೇಶದಲ್ಲಿ ಮಾತ್ರ ನೆಕ್ ಟು ನೆಕ್ ನೇರ ಹಣಾಹಣಿ ಇರತಕ್ಕಂಥದ್ದು ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ. ಮತ್ತೊಂದು ಕಡೆ ವಿಜಯನು ಜ್ಯೋತಿರಾದಿತ್ಯ ಸಿಂಧ್ಯಾ ಕಮಲ್ನಾಥ್ ಜಂಟಿ ನಾಯಕತ್ವ. ಸೊ ದೊಡ್ಡ ಪ್ರಮಾಣದಲ್ಲಿ ಫೈಟ್ ಆಗಿದೆ. ಒಟ್ಟಾರೆ ಸಮೀಕ್ಷೆಯಲ್ಲಿ BJP ಮಧ್ಯಪ್ರದೇಶದಲ್ಲಿ ಲೀಡ್ ಅನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಕೂಡ ಬಹಳ ದೊಡ್ಡ ಪ್ರಮಾಣದ ಫೈಟ್ ಕೊಟ್ಟಿದೆ. ತುರುಸಿನ ಸ್ಪರ್ಧೆ ಆಗಿದೆ. ಮಧ್ಯಪ್ರದೇಶ ಯಾರ ಕೈಗೆ ಹೋಗುತ್ತೆ ಅನ್ನುವಂಥದ್ದು December 11 ಗೊತ್ತಾಗುತ್ತೆ. ಆದರೆ ಮಧ್ಯಪ್ರದೇಶ ಈಗಲೂ ಕೂಡ BJPಯ ಕೈಯಲ್ಲೇ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಡಾಕ್ಟರ್ ರಾಮನಾಚಾರ್ಯ, ಮಧ್ಯಪ್ರದೇಶ ಒಂದು ಬಿಟ್ಟರೆ ನಿಮಗೆಲ್ಲೂ ಕೂಡ ಗೇನ್ ಆಗ್ತಾ ಇಲ್ಲ? ತೆಲಂಗಾಣದಿಂದ ಶುರು ಮಾಡ್ತೇನೆ. ತೆಲಂಗಾಣ 5 ಸೀಟ್ ಗೆದ್ದಿದ್ರಿ. ನಾವು ಹೋದ ಸಲ 5 ಗೆದ್ದಿದ್ವಿ, ಈ ಸಲ 7 ಮುಟ್ಟೋ ಅಂತ ಚಾನ್ಸ್ ಇದೆ ಅಷ್ಟೇ. ನಾವಲ್ಲಿ ಅಪೇಕ್ಷೆ ಪಟ್ಟಿದ್ದೇನೋ ಅಲ್ಲಿ ಸರ್ಕಾರ ಫಾರ್ಮ್ ಮಾಡ್ತೇವೆ ಅಂತ ನಾವು ಅಂದ್ಕೊಂಡೇ ಇಲ್ಲ. ಯಾಕೆಂದ್ರೆ ಇಟ್ ಇಸ್ ಸ್ಟಿಲ್ ಇನ್ ದ ಫಾರ್ಮೇಷನ್. ನಿಮ್ಮಿಂದ ಲಾಭ ಆಯಿತು, MIM ಲಾಭ ಆಯಿತು ಅಂತ ಕಾಂಗ್ರೆಸ್ ರಾಹುಲ್ ಗಾಂಧಿ ಹೇಳ್ತಾರೆ. BJPಯ ಎ ಟೀಮು, BJP ಬಿ ಟೀಮ್ ಅಂತ ಎರಡು ಪಾರ್ಟಿಗಳು. ಯಾರು ಏನೇ ಹೇಳಿದ್ರು ಈಗ ನೀವು ಅಲ್ಲಿ ಸಿ ಟೀಮ್ ಆಗಿ ಕೂತಿದ್ದೀರಿ ಕಾಂಗ್ರೆಸ್. ಯಾಕೆಂದರೆ ಆಂಧ್ರ, ವಿಶಾಲ ಆಂಧ್ರದಲ್ಲಿ ನಿಮ್ಮದೇ ರಾಜ್ಯ ಇತ್ತು ಮೊನ್ನೆವರೆಗೆ. ಇವತ್ತು ಆಂಧ್ರನೂ ಇಲ್ಲ, ಈ ಕಡೆ ತೆಲಂಗಾಣನೂ ಇಲ್ಲ, ಇಡೀ ದಕ್ಷಿಣದಲ್ಲಿ ಎಲ್ಲೂ ಇಲ್ಲ. ಈಗ ಉತ್ತರದಲ್ಲಿದ್ದಂಥ ಮಿಜೋರಾಂನಂತ ಅಂದರೆ ನಾರ್ತ್ ಈಸ್ಟ್ನಲ್ಲಿರುವಂಥ ಆ ರಾಜ್ಯಗಳು ಏಕೈಕ ರಾಜ್ಯನೂ ಹೋಯಿತು. ಈಗ ಇಡೀ ದೇಶದಲ್ಲಿ ನಂಗನ್ಸುತ್ತೆ ಪಂಜಾಬ್ ಮಾತ್ರ ನಿಮ್ಮ ಹತ್ರ ಉಳಿದಿದೆ ರಾಜ್ಯ ಅನ್ನೋದು. ದೋಸ್ತಿ ಕರ್ನಾಟಕದೊಂದು ಉತ್ತರದಲ್ಲಿ ಪಂಜಾಬ್, ದೋಸ್ತಿ ಅನ್ನೋದು ಅಷ್ಟೇ ಇದು. ಇದೇನು ನಡೆದಿದೆ ಅನ್ನೋದನ್ನ ನೀವು ಕಳೆದ ಒಂದು ತಿಂಗಳಿಂದ ಈ ರಿಸಲ್ಟ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದೇನೇನಾಗುತ್ತೆ ನೋಡೋಣ. ಈಗ ಈ ರಿಸಲ್ಟ್ ಇಮಿಡಿಯೇಟ್ ಇಂಪ್ಯಾಕ್ಟ್ ನಮ್ಮ ರಾಜ್ಯಗಳಿಗೆ ಅಷ್ಟಾಗಿ ಆಗಲ್ಲ. ಇವು ಅಲ್ಲ ಮಹಾಕೂಟಮಿಗೆ ಸಕ್ಸಸ್ ಆಗಲಿಲ್ಲ, ಆಗಲ್ಲ ಅದು ಮಹಾಕೂಟಮ್ ನಡೆಯಲ್ಲ. ಕಾಂಗ್ರೆಸ್ ಜೊತೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲ ಮುಳುಗದೆ. ಕಾಂಗ್ರೆಸ್ ಸ್ವತಃನೇ ಒಂದು ದೊಡ್ಡ ಬಂಡಗಲ್ ಇದ್ದಂಗೆ. ಯಾರ್ಯಾರು ಕೊಳ್ಳಲು ಇದ್ದವರು ಹೊರಗೆ ಹೆಂಗ್ ಬಂದ್ರು ಅವ್ರ ನಿಮ್ ಜೊತೆಗೆ ಮುಳುಗಬೇಕಾಗಿಲ್ಲ. ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಏನೇನಾಗುತ್ತೆ ಅನ್ನೋ ಚಿತ್ರಣ ಬೇರೆ ಇದೆ. ಯಾಕೆಂದ್ರೆ ಇಡೀ ದೇಶದ ಒಂದು ರಾಜಕಾರಣವನ್ನು ತಗೊಂಡ್ರೆ ಇವತ್ತು ಇದರಲ್ಲಿ ಏನು ನಡೆದಿದೆ ಅನ್ನೋದು ಎಲ್ಲಿ ತೆಲಂಗಾಣದಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇವತ್ತಿನ ಒಟ್ಟಾರೆ ನೀವು ನೋಡಿದರೆ ಎಲ್ಲೂ BJP ವಾಶ್ಔಟ್ ಆಗೋಯ್ತು. 4 ಸಲ ಕಳೆದ 15-20 ವರ್ಷದಿಂದ ರಾಜ್ಯ ಮಾಡಿದವರು ಎಲ್ಲೂ ಇಲ್ಲಾದರೂ ಅನ್ನೋ ಅಂಥ ಪರಿಸ್ಥಿತಿ ಎಲ್ಲೂ ಇಲ್ಲ. ಹಾಗೆ ನೋಡಿದರೆ ಇರೋ ಒಂದು ರಾಜ್ಯವನ್ನು ಕೂಡ ಕಳ್ಕೊಂಡಂಥ ಶ್ರೇಯಸ್ಸು ಕಾಂಗ್ರೆಸ್ಗಿದೆ. ಆಂಧ್ರ ಪ್ರದೇಶದಲ್ಲಿ ಇವರು ಇನ್ನೊಂದು ಕೈಯಲ್ಲಿ ಕುಂಟೋ ಕೋಲನ್ನು ಹಿಡ್ಕೊಂಡು ಕುಂಟ್ಕೊಂತ ಹೋಗ್ಬೇಕಾದಂಥ ಪರಿಸ್ಥಿತಿ ಅಲ್ಲಿ ಬಂದು ಮುಟ್ತಿ ಅವ್ರಿಗೆ. ಅಂದರೆ 50-60 ವರ್ಷ ರಾಜ್ಯವನ್ನು ಮಾಡಿದಂಥ ಕಾಂಗ್ರೆಸ್ ಇವತ್ತು ಎಲ್ಲೆಲ್ಲೂ ಲೆಕ್ಕಕ್ಕಿಲ್ದಂಗಾಗಿ ಮುಂದಿನ ಪಾರ್ಲಿಮೆಂಟ್ಗೆ
ಇವ್ರದ್ ಪಾರ್ಲಿಮೆಂಟ್ ಸಂಖ್ಯೆ ಈಗಲೇ 40 ಚಿಲ್ಲರೆ ಇದೆ. ಹಿಂದಿ ಬೆಲ್ಟ್ ಮೋದಿ ಮತ್ತೊಂದ್ ಕಡೆ ಅಮಿತ್ ಶಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ಗೆ ಅದು ಪ್ರತಿಷ್ಠೆ ಆಗಿತ್ತು, ವಿಜಯರಾಜ್ ಸಿಂಧ್ಯಾಗ ಆಗಿತ್ತಿಲ್ವೋ, ರಮಣ್ ಸಿಂಗ್ ಆಗಿತ್ತಿಲ್ವೋ, ಆದ್ರೆ ಅಮಿತ್ ಶಾ ಮೋದಿಯವರಿಗಂತೂ ಆಗೇ ಆಗಿತ್ತು. ಯಾಕಂದ್ರೆ 2019 ಈ ಒಂದು ಹಿಂದಿ ಬೆಲ್ಟ್ ಅಲ್ಲಿ ನಾವೇನಾದ್ರೂ ಅಧಿಕಾರ ಉಳಿಸ್ಕೊಳ್ಳದೆ ಹೋದ್ರೆ ನಾಳೆಗೆ 2019 ಚುನಾವಣೆಗೆ ಬಹಳ ಕಷ್ಟ ಆಗುತ್ತೆ. ಈಗಾಗಲೇ ನನ್ನ ವಿರೋಧಿಗಳಲ್ಲಿ ಒಂದಾಗ್ತಾರೆ, ರಾಜ್ಯಗಳಲ್ಲೂ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ತೆಲಂಗಾಣ ಇವ್ರಿಗೆ ಆಗದೇ ಇರ್ಬೋದು, ಯಾಕಂದ್ರೆ ಇವ್ರ ಪ್ರೆಸೆನ್ಸ್ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಖಂಡಿತ, ರಾಜಸ್ಥಾನದಲ್ಲಾಗುವುದು, ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ ಖಂಡಿತ ಇವರಿಗೆ ಒಂದು ವರ್ಕೌಟ್ ಆಗ್ತಲ್ಲ. ತೆಲಂಗಾಣದಲ್ಲಿ ಮಹಾಘಟಬಂಧನ್ ಹೇಳ್ತಾ ಇದ್ದೀನಿ, ನೀವು ತೆಲಂಗಾಣ ನೀವು ಹೇಳಿದ್ರಿ, ಬರೀ ಇದು ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಮಾಡಿದ್ದಾರೆ ಟಿಆರ್ಎಸ್ ಪ್ರಕಾರ 89 ಪ್ರಕಾರ 69. ಈ ಇದು ವಿಧಾನಸೌಧ ಡಿಸಾಲ್ವ್ ಮಾಡೋಕ್ ಮುಂಚೆ ಟಿಆರ್ಎಸ್ 90 ಇತ್ತು, ನ್ಯಾಷನಲ್ ಕಾಂಗ್ರೆಸ್ 13 ಇತ್ತು, ಟಿಡಿಪಿ 3 ಇತ್ತು, ಬಿಜೆಪಿ 5, ಎಂಐಎಂ 7 ಇದ್ದಿದ್ದು. ಇದು ಒಂದು ಸಂಖ್ಯೆ. ಸೊ ಇಲ್ಲಿ ನಾವು ಹೆಂಗೆ ನೀವು ನೆಗೆಟಿವ್ ಆಗ್ಬಿಡುತ್ತೆ, ನಮ್ಗೆ 40 ಇದೆ ಅಂತ ನೀವೇ ಹೇಳಿದ್ರು. ಲೆಟ್ಸ್ ಅಕ್ಸೆಪ್ಟ್ 37-40 ಅಂತ ಹೇಳಿ. 3 ನನ್ನ ಹತ್ರ ಇದೆ ನಂಬರ್, ಇದೆ ಲಾಸ್ಟ್ ಇದು ಡಿಸಾಲ್ವ್ ಆಗೋಕ್ ಮುಂಚೆ ಏನ್ ನಂಬರ್ ಇದೆ ಅದು. ಸೊ 3 ಅವ್ರದಿತ್ತು. ಸೊ ನಮಗೆ ಪಾಸಿಟಿವ್ ಅಲ್ವಾ, ನೀವು ಅದನ್ನೇ ಒಪ್ಕೊಡೋದಾದ್ರೂ ಸಹ ಇದು ಪಾಸಿಟಿವ್. ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ, ಈ ಒಂದು ಕ್ಷೇತ್ರ ಇದು ಈ ಒಂದು ರಾಜ್ಯದಲ್ಲಿ ನಾನು ಹೇಳ್ದಾಗೆ ನಮ್ಗೆ ಡೈರೆಕ್ಟ್ ಫೈಟ್ ಇಲ್ಲ. ಸೊ 4-5 ಪಕ್ಷಗಳ ಜೊತೆ ಫೈಟ್ ಮಾಡ್ತಾ ಇದೀವಿ. ನಮ್ಗೆ ಎಲ್ಲೆಲ್ಲಿ 4-5 ಪಕ್ಷಗಳ ಜೊತೆ ಫೈಟ್ ಆಗುತ್ತೋ ಅಲ್ಲಿ ಸ್ವಲ್ಪ ಓಟ್ ಡಿವಿಷನ್ ಆಗುತ್ತೆ. ಮತ್ತೆ ಇವ್ರು ಮಾಡುವಂತ ಯೋಗಿ ಆದಿತ್ಯ, ಇವ್ರು ಹೆಂಗಿದ್ರು ಗೆಲ್ಲಲ್ಲ ಅಂತ ಗೊತ್ತಿತ್ತು, ಆದ್ರೂ ಸಹ ಯೋಗಿ ಆದಿತ್ಯನ ಕರ್ಕೊಂಡ್ಬಂದು ಡಿವಿಷನ್ ಮಾಡಿದ್ರು, ಪೋಲರೈಸ್ ಮಾಡಿದ್ರು, ಕಂಪ್ಲೀಟ್ಲಿ ಪೋಲರೈಸ್ ಮಾಡಿದ್ರು. ಆ ಪೋಲರೈಸೇಷನ್ ಎಫೆಕ್ಟ್ ಮತ್ತೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೋ. ನಾನು ಸಹ ಇದು ಈ ವಿಚಾರ ಬಂದಾಗ ನಾನು ಸ್ಪೆಸಿಫಿಕ್ ಆಗಿ ಕರೆಸಿ ತೆಗೆಸಿ ತೋರಿಸ್ತೆ ನಾನು. ಈ ಇದು ಎಲ್ಲೂ ಇಲ್ಲ, ಇಟ್ ಸೇಸ್ ಆಲ್ ಚರ್ಚು, ಮಾಸ್ಕು, ಟೆಂಪಲ್ಸ್ ಎಲ್ಲ ಇದೆ ಹೊರತು ಇದನ್ನ ತಪ್ಪು ಪ್ರಚಾರ ಮಾಡಬಾರ್ದು, ಈ ತರ ತಪ್ಪು ಪ್ರಚಾರ ಮಾಡಬಾರ್ದು. ಇದು ಇದು ಹ್ಯಾಬಿಚುವಲ್ ಆಗೋಗ್ಬಿಟ್ಟಿದೆ. ಈ ಹ್ಯಾಬಿಚುವಲ್ ಹ್ಯಾಬಿಟ್ ಇಂದ ಏನಾಗಿದೆ ಅಂದ್ರೆ, ಎಲ್ಲರಿಗೂ ಒಂದು ಒಂದು ಒಪಿನಿಯನ್ ಫಾರ್ಮೇಶನ್ ಮಾಡೋಕೆ ಟ್ರೈ ಮಾಡ್ತಾರೆ. ಇದೆಲ್ಲ ಫೇಕ್ ನ್ಯೂಸ್. ದಯವಿಟ್ಟು ಎಲ್ಲೂ ಹೇಳಿಲ್ಲ, ನಮ್ಮ ಪ್ರಣಾಳಿಕೆಯಲ್ಲಿ ಎಲ್ಲೂ ಆ ತರ ವಿಚಾರಗಳು ಮಾಡಿಲ್ಲ. ಎಲ್ಲ ಏನು ಧರ್ಮದ ಒಂದು ಸ್ಥಾನಗಳಿಗೂ ಸಹ ಫ್ರೀ ಎಲೆಕ್ಟ್ರಿಸಿಟಿ ಅಂತಿದೆ ಹೊರತು ಒಂದು ಸ್ಪೆಸಿಫಿಕ್ ಇದು ಧರ್ಮಕ್ಕೆ ಅಂತ ಇಲ್ವೇ ಇಲ್ಲ. ಮಾಡಿದ್ದಾರೆ ಸರ್, ಎಲ್ಲಿದೆ ತೋರಿಸ್ಬಿಡಿ. ಇವನ್ ಟುಡೇ ಐ'ಮ್ ಟೆಲಿಂಗ್ ಯು, ಹಳೆ ಪ್ರಣಾಳಿಕೆ ತೆಗೆ ತೋರಿಸ್ಲಿ. ಸುಮ್ನೆ ಏನೋ ಬಂದ್ರು ಹೌದು ಸರ್, ಇದನ್ನೇ ಹೇಳ್ತಾರೆ. ನೀವು ತೆಲಂಗಾಣದಲ್ಲಿ ನಿಮ್ಮ ಅಸ್ತಿತ್ವನೇ ಇಲ್ಲ, ನೀವು ಗೆದ್ದಿರೋದ 5 ಸ್ಥಾನ ಕಳೆದ ಚುನಾವಣೆಯಲ್ಲಿ, ಈ ಬಾರಿ 7 ಸ್ಥಾನ ಗೆಲ್ತೀರಿ ಅಂತ ಇದು ಎಕ್ಸಿಟ್ ಪೋಲ್ ಪ್ರಕಾರ. ಆದ್ರೆ ಸದ್ದು ಮಾಡಿದ್ ನೀವೇ ಜಾಸ್ತಿ. ಕರೀಂನಗರ ಹೆಸರು ಬದಲಾವಣೆ ಮಾಡಿ, ಹೈದರಾಬಾದ್ ನ ಭಾಗ್ಯನಗರ ಮಾಡಿ, ಸೊ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಿಮ್ಮ ಯೋಗಿ ಆದಿತ್ಯನಾಥ್ ಬಂದು ಹೇಳಿದ್ರು. ಅಲ್ಲೇ ಬುಲಂದ್ ಶಹರ್ ನಲ್ಲಿ ದೊಡ್ಡ ಘರ್ಷಣೆ ಆಗಿ ಒಬ್ಬ ಇನ್ಸ್ಪೆಕ್ಟರ್ ಸಾಯಿಸ್ತಾರೆ, ನಿಮ್ಮ ನಾಯಕಗಳು ನಿಮ್ಮ ಚೀಫ್ ಮಿನಿಸ್ಟರ್ ಇಲ್ಲಿ ಬಂದು ಭಾಷಣ ಮಾಡ್ತಾರೆ. ಸೊ ಅದು ನಮ್ಮ ಮಹಾಕೂಟಮಿಗೆ ದೊಡ್ಡ ಎಫೆಕ್ಟ್ ಆಯಿತು. ಓಟ್ಗಳು ಪೋಲರೈಸ್ ಆಯಿತು. ಮುಸ್ಲಿಮರು ಓಟನ್ನು ಎಂಐ ಓಡ್ಕೊಂಡ್ರು, ಬೇರೆ ಓಟ್ಗಳು ನೀವು ಓಡ್ಕೊಂಡ್ರೆ ಅದು ಟಿ ಆರ್ ಎಸ್ಗೆ ದೊಡ್ಡ ಪ್ರಮಾಣದಲ್ಲಿ ತಂಬಿಂಗ್ ಸಿಗ್ತಾ ಇದೆ. ಮತ್ತು ನಮಗೆ ಬೇಕಾಗಿದ್ದು ಅದೇ ನಿಮ್ಮ ಪಾಲಿಟಿಕ್ಸ್ ಅದು ವರ್ಕೌಟ್ ಆಯ್ತು. ಪಾಲಿಟಿಕ್ಸ್ ಅಪ್ಪ, ನಮ್ಮ ಪಾಲಿಟಿಕ್ಸ್ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ. ಏನಂದ್ರೆ ರಾಷ್ಟ್ರೀಯತೆ ಮತ್ತು ಪರಂಪರೆ, ಎಷ್ಟೋ ವರ್ಷಗಳಿಂದ ಅಲ್ಲಿದ್ದಂತ ಮೂಲಭೂತ ಹೆಸರುಗಳು ಮತ್ತು ಅವುಗಳ ಬಗ್ಗೆ ಜನರು ಅಲ್ಲಿ ತೋರಿಸ್ತಿರುವಂತ ಅಭಿಮಾನ ಸ್ವಾಭಿಮಾನಕ್ಕೆ ನಾವು ಬೆಲೆ ಕೊಟ್ಟಿದ್ದೇವೆ. ಮುಖ್ಯವಾಗಿ ತೆಲಂಗಾಣದಲ್ಲಿ ಈ ಥರದ ಕಾಂಟೆಸ್ಟ್ ಬಂದಿರೋದು ಹೈದರಾಬಾದ್ ಪ್ರಾಪರಲ್ಲಿ. ಹೈದರಾಬಾದ್ ಪ್ರಾಪರಲ್ಲೇ ನಾವು ಪ್ರತಿ ಸಲನೂ 5-6 ಸೀಟ್ ಗೆಲ್ಲೋದು, ಈ ಸಲನೂ 7ರಲ್ಲಿ 5-6 ಸೀಟ್ಗಳನ್ನು ನಾವು ಹೈದರಾಬಾದ್ ಸಿಟಿಯಲ್ಲೇ ಗೆಲ್ತಾ ಇದ್ದೇವೆ. ಅಲ್ಲಿಯ ವಾತಾವರಣ ಆ ಥರ ಇದೆ, ಅದು ನಾವು ಮಾಡಿದ್ದಲ್ಲ, ಅದು ಓವಾಸಿ ಕ್ರಿಯೇಟ್ ಮಾಡಿದ್ದು. ಮತ್ತು ಓವಾಸಿ ಇರೋದ್ರಿಂದ ನಿಮಗೂ ಉತ್ತರ ಒಳ್ಳೇದೇ, ಯಾರು ಅಡ್ವಾಂಟೇಜ್ ತಗೊಳ್ತಾರೆ ಬಂದ್ಬಿಟ್ಟು ಅಲ್ಲಿ ಇರುವಂತ ಬಹುಸಂಖ್ಯಾತರ ಮೇಲೆ, ಅಲ್ಲಿ ಸಾವಿರಾರು ವರ್ಷದಿಂದ ಬದುಕಿದವ್ರ ಮೇಲೆ ಇಷ್ಟು ಜೋರಾಗಿ ಅತ್ಯಾಚಾರ, ಅನ್ಯಾಯ ಮಾಡುವಂತಗಳನ್ನು ಮಾಡಿದ್ರೆ, ಭಾಷಣಗಳನ್ನು ಮಾಡಿದ್ರೆ ಜನರಿಗೆ ನ್ಯಾಚುರಲಿ ಒಂದ್ ದಾರಿ ಹುಡ್ಕೋಬೇಕಾಗತ್ತೆ. ಇಬ್ರು ಕೂಡ ಅದೇ ಮಾಡಿದ ಪೋಲರೈಸ್ ತೆಲಂಗಾಣದಲ್ಲಿ ಪೋಲರೈಸೇಷನ್ ಅಲ್ಲಿ ಬಂದು ಇದು ಹೆಸರು ಚೇಂಜ್ ಮಾಡುವಂತದ್ದು ಸರ್. ಅವರ ರಾಜ್ಯದಲ್ಲಿ ಅಷ್ಟೊಂದು ಒಂದು ಏನು ಕ್ರೈಮ್ ನಡೀತಾ ಇರ್ಬೇಕಾದ್ರೆ ಇವ್ರು ತೆಲಂಗಾಣ ಬಂದು ಏನು ಪೊಲಿಟಿಕಲ್ ಸ್ಟ್ರಾಟಜಿ ಎಲ್ಲ ವರ್ಕೌಟ್ ಆಗಿದೆ. ಟಿಆರ್ಎಸ್ ಗೆಲ್ತಾ ಇದಾರೆ. ಸೊ ನಮಗೆ ಕಾಂಗ್ರೆಸ್ ಟಿಡಿಪಿ ಕೂಟವನ್ನ ಸೋಲಿಸಬೇಕಾಗಿತ್ತು, ಇಟ್ಸ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಿದ್ರೆ
ನಿಮ್ಮನ್ನು ತಡಿಬೇಕಾಗಿದೆ. ನೀವು ಮೋದಿ ತಡೆಯಕ್ಕೆ ತಲೆ ಕೂಟ ಮಾಡ್ಕೊಂಡಿದ್ದು, ನಿಮ್ ಕೂಟ ತಡೆಯಕ್ಕೆ ಅವ್ರು ಪ್ರಯತ್ನ ಮಾಡಿದ್ದಾರೆ. ತಡಿಬೇಕಾದ್ರೆ ನಾವು ನಿಮ್ಮನ್ನು ತಡೆಯಕ್ ಬೇಕಾದಂತ ರಾಜಕೀಯ ಸ್ಟ್ರಾಟಜಿ ಮಾಡ್ತೀವಿ. ಮತ್ತಷ್ಟು ಮಾತಾಡ್ತೀನಿ ಡಾಕ್ಟರ್ ಅಮರ್ ಚೆನ್ನಾಗಿ ಕವಿತಾ ರೆಡ್ಡಿರೇ ಒಂದು ಪಂಚ್ ಫೈಟ್ಗೆ ಮತ್ತೆ ಸ್ವಾಗತ. ಕವಿತಾ ರೆಡ್ಡಿ, ಕರ್ನಾಟಕದ ದೋಸ್ತಿ ಸರ್ಕಾರದ ಮೇಲೂ ಕೂಡ ಐದು ರಾಜ್ಯಗಳ ಫಲಿತಾಂಶ ಒಂದು ಏನು ಲೋಕಸಭೆವರೆಗೂ ಕೂಡ ಈ ಸರ್ಕಾರಕ್ಕೆ ತೊಂದರೆ ಆಗಲ್ಲ. ಈ ಪಂಚ ಫಲಿತಾಂಶಗಳು ಪ್ಲಸ್ ಆದರೆ ಮಾತ್ರ ಉಳ್ಕೊಳ್ತೀವಿ ಅಂದರೆ ಏನೋ ನಮ್ಮ ಫಾರ್ಮುಲಾ ಅಥವಾ ಟೆಸ್ಟೆಡ್ ಅನ್ನುವಂಥದ್ದು ಅಥವಾ ಟ್ರಯಲ್ ಎಂಡರ್ ಅನ್ನುವಂಥದ್ದು ನೀವು ಮಾಡ್ಕೊಂಡಿರ್ತಕ್ಕಂಥ ತೆಲಂಗಾಣದಲ್ಲಿ ಮಾತ್ರ. ಬಿ ಎಸ್ ಪಿ ಅವರು ನಿಮಗೆ ಮಧ್ಯಪ್ರದೇಶದಲ್ಲಿ ಬರಲಿಲ್ಲ, ಛತ್ತೀಸ್ಗಢದ ಬರಲಿಲ್ಲ, ಅವ್ರ ಜೋಗಿ ಜೊತೆಗೆ ಹೋದರು. ಆದರೆ ತೆಲಂಗಾಣದ ನಿಮ್ಮ ಏನು ಟ್ರಯಲ್ ಇದೆಯಲ್ಲ, ಆ ಟ್ರಯಲ್ ಎಲ್ಲ ಒಂದು ಕಡೆ ಕೈ ಕೊಡ್ತು ಅಂತ ಫೀಲ್ ಆಗಲ್ವಾ? ಅಥವಾ ನೀವು ಪ್ಲಸ್ ಅಂತ ತಗೋತೀರಾ, ಅದನ್ನ ಕಂಟಿನ್ಯೂ ಮಾಡ್ತೀರಾ? ನಾವು ಅದನ್ನ ಪ್ಲಸ್ ಅಂತಾನೆ ತಗೊಂತೀವಿ. ನಿಮ್ಮ ಸಮೀಕ್ಷೆ ಪ್ರಕಾರ ನೋಡೋಕೋದ್ರೆ, ನಂಬರ್ಸ್ ನೋಡೋಕೋದ್ರೆ ನಾವು ಪ್ಲಸ್ ಅಂತಾನೆ ತಗೊಂತೀವಿ. ಜೊತೆಗೆ ಇದು ಟ್ರಯಲ್ ಅಂತಲ್ಲ, ಇದು ವೇ ಫಾರ್ವರ್ಡ್ ಅನ್ನೋ ಒಂದು ಸೂಚನೆ ಬರುತ್ತೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲೂ ಸಹ ನಾವು ಸಮ್ಮಿಶ್ರ ಸರ್ಕಾರದ ಜೊತೆನೆ ಅದೇ ಒಂದು ಅಲೈನ್ಸ್ ಅಲ್ಲೇ ನಾವು ಲೋಕಸಭಾ ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡ್ತೀವಿ. ನೀವು ಹೇಳ್ಬೋದು ಹೋ ನೀವು ಜೂನಿಯರ್ ಪಾರ್ಟ್ನರ್ ಆಗ್ತೀರಾ ಅದು ಇದು ಅಂತ ಹೇಳ್ಬಿಟ್ಟು, ಬಟ್ ಮ್ಯಾಕ್ಸಿಮಮ್ ಸೀಟ್ಸು ಕಾಂಗ್ರೆಸ್ಸೇ ಫೈಟ್ ಮಾಡುತ್ತೆ. ಇನ್ನು ನ್ಯಾಷನಲ್ ಪಾರ್ಟಿ ಆದ್ರಿಂದ ಮ್ಯಾಕ್ಸಿಮಮ್ ಸೀಟ್ ನಾವೇ ಫೈಟ್ ಮಾಡ್ತೀವಿ. ರೀಜನಲ್ ಪಾರ್ಟಿ ಸಪೋರ್ಟ್ ಬೇಕಾಗುತ್ತೆ, ನಾವು ಅದನ್ನ ಇಲ್ಲ ಅಂತ ಹೇಳ್ತೇವೆ. ನಾವು ಅನೇಕ ಭಾಗಗಳಲ್ಲಿ ನಾವು ವೀಕ್ ಆಗಿದ್ದೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಒಂದು ಸಂಘಟನೆಯನ್ನು ನಾವು ಬಲಪಡಿಸಲಿ, ಅಧಿಕಾರದಲ್ಲಿದ್ದಾಗ ಅದನ್ನ ಮಾಡೋದು ಕಷ್ಟ ಆಗುತ್ತೆ. ಅಪೋಸಿಷನ್ನಲ್ಲಿದ್ದಾಗ ಏನು ಬೇಕಾದರೂ ಮಾಡ್ಬೋದು. ಸೊ ಅಧಿಕಾರದಲ್ಲಿ ನಾವು ಹೆಚ್ಚು ಏನೋ ಟೈಮ್ ಇದ್ದಾಗ ಸ್ವಲ್ಪ ನಮ್ಮ ಏನು ಪಾರ್ಟಿ ಸ್ಟ್ರೆಂತ್ ವೀಕನ್ ಆಗಿದೆ, ಅದನ್ನ ಇವಾಗ ಸ್ಟ್ರಾಂಗ್ ಮಾಡ್ತೇವೆ. ಗುಜರಾತ್ನಲ್ಲಿ ಸ್ಟ್ರೆಂಥನ್ ಆಯಿತು, ಮಧ್ಯಪ್ರದೇಶನಲ್ಲಿ ಸ್ಟ್ರೆಂಥನ್ ಆಯಿತು, ಈಗ ಏನು ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೂ ಸ್ಟ್ರೆಂಥನ್ ಆಯಿತು, ರಾಜಸ್ಥಾನದಲ್ಲಿ ಸ್ಟ್ರೆಂಥನ್ ಆಗುತ್ತೆ. ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಕೇಳುತ್ತೆ ಈ ರಿಸಲ್ಟ್ ಬಂದ್ಮೇಲೆ ಐದು ರಾಜ್ಯಗಳು ಕಾಂಗ್ರೆಸ್ ಯಾಕೆ ಬಿಟ್ಕೊಡ್ಬೇಕು? 37ರವರಿಗೆ 38, ನಾವೇ ಚೀಫ್ ಮಿನಿಸ್ಟರ್ ಆಗ್ಬೇಕು? ಹೆಂಗೆ ಕೆಲವರು ಮಾತಾಡ್ತಾರೆ ಈಗ, ಕುಮಾರಸ್ವಾಮಿ ಅವರಿಗೆ ನಾವು 38 ಕೊಟ್ವಿ ಲೋಕಸಭಾ ಸಲುವಾಗಿ, ನಾವು ಲೋಕಸಭೆಗೆ ನಾವು ಇಂಡಿಪೆಂಡ್ ಅಲ್ಲೇ ರಾಜಸ್ಥಾನದಲ್ಲಿ ಗೆಲ್ತಾ ಇದ್ವಿ, ಮಧ್ಯಪ್ರದೇಶದಲ್ಲಿ ನಾವು ಯಾರ ಜೊತೆ ಹೋಗಿಲ್ಲ, ಟಿ ಆರ್ ಎಸ್ ಜೊತೆಗೇನು ವಿರುದ್ಧ ಹೋಗ್ತಿದ್ವಿ, ಯಾರು ಟಿ ಡಿ ಪಿ ಕಮ್ಯುನಿಸ್ಟ್ ಜೊತೆ ಸೇರ್ಕೊಂಡ್ವಿ, ಅಲ್ಲೇ ನಮ್ಗೆ ಲಾಭ ಆಗಿಲ್ಲ. ಸೊ ಯಾಕೆ ಇವ್ರನ್ನ ಸುಮ್ಮನೆ ಯಾರು ಲಗೇಜ್ ಇಟ್ಕೊಂಡು ನಾವೇ ಹೋಗ್ಬೇಕು, ಆದರೆ ನಾವೇ ಹಾಕಬೇಕು ಅಂತಲೇ ವಾತಾವರಣ ಶುರು ಆಗುತ್ತೆ? ಇಲ್ಲ, ಖಂಡಿತ ಇಲ್ಲ ಸರ್, ಆ ಥರ ಇಲ್ಲವೇ ಇಲ್ಲ. ಯಾಕಂದರೆ ಇದು ನಮಗೆ ಇದು ನೀವೇ ನಾನು ನೇರವಾಗಿ ಹೇಳ್ತೀನಿ, ನಮಗೆ ಇದು ಅನಿವಾರ್ಯ. ಯಾಕಂದರೆ ನಾವು ನ್ಯಾಷನಲ್ ಲೆವೆಲ್ನಲ್ಲಿ ನಾವು ಈ ರಿಸಲ್ಟ್ ಇಂದಾಗಿ ಕುಮಾರಸ್ವಾಮಿ ನಾಯಕತ್ವಕ್ಕೆ ಕುತ್ತು ತರುವಂತ ಕೇಳಿದೆ ನಿಮಗೆ ಮಹಾಘಟಬಂಧನ್ ಅನ್ನುವಂಥದ್ದು ಶುರು ಆಗಿದ್ದೆ ವಿಧಾನಸೌಧದ ಮೆಟ್ಟಿಲ್ ಮೇಲೆ. ಕುಮಾರಸ್ವಾಮಿ ಅವರ ಚೀಫ್ ಮಿನಿಸ್ಟರ್ ಮಾಡಿದ್ರೆ ಎಲ್ಲಾ ನಾಯಕರು ಬಂದರು, ಮಮತಾ ಬ್ಯಾನರ್ಜಿ, ಯಾರು ಮಾಯಾವತಿ, ಕೇಜ್ರಿವಾಲ್, ಶರದ್ ಯಾದವ್, ಸೀತಾರಾಮ್ ಯೆಚೂರಿ ಎಲ್ಲರೂ ಸೇರಿಸಿ, ಈವನ್ ಫಾರೂಕ್ ಅಬ್ದುಲ್ ಅವರು. ಆದ್ರೆ ಅದನ್ನ ಫಸ್ಟ್ ಎಕ್ಸ್ಪೆರಿಮೆಂಟ್ ಆಗಿದ್ದೆ ತೆಲಂಗಾಣದಲ್ಲಿ. ತೆಲಂಗಾಣದಲ್ಲಿ ಮಹಾಘಟಬಂಧನ್ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಗ್ತಾರೆ, ನಿಮ್ಗೆ 10 ಸೀಟ್ ಜಾಸ್ತಿ ಬಂದಿರ್ಬೋದು, ಟಿ ಆರ್ ಎಸ್ನ ತೆಗೆದು ನೀವೇ ಅಧಿಕಾರಕ್ಕೆ ಬರ್ತೀರಿ ಅಂತ ಹೊರಟಂಥ ಸಂದರ್ಭದಲ್ಲಿ ಫೇಲ್ ಆಯಿತು. ಹಾಗಿದ್ರೆ ಈ ರಿಸಲ್ಟ್ ಐದು ರಾಜ್ಯಗಳದ್ದು ಇಲ್ಲಿ ದೋಸ್ತಿ ಸರ್ಕಾರಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ, ಅಥವಾ ಈ ನಾಯಕತ್ವ ಬದಲಾವಣೆ ಕೂಗು ಕೇಳ್ಬರುತ್ತಾ? ಈಗ ಎರಡು ಕಡೆಗೆ ಇವ್ರ ಘಟಬಂಧನದ ದೋಸ್ತರು ಇವ್ರಿಗೆ ಕೈ ಕೊಟ್ಟು ಹೋಗಿದ್ದಾರೆ. ಒಂದು ಛತ್ತೀಸ್ಗಢ, ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಅಷ್ಟಾಗಿ ಇವ್ರಿಗೆ ಕೈ ಕೊಟ್ಟು ಯಾರು ಹೋಗಿಲ್ಲ. ಛತ್ತೀಸ್ಗಢದಲ್ಲಿ ಮಾತ್ರ ಅಜಿತ್ ಜೋಗಿ, ಮಾಯಾವತಿ ಇಬ್ಬರು ಹೊರಟೋದ್ರು. ಮಧ್ಯಪ್ರದೇಶದಲ್ಲಿ ಮಾಯಾವತಿ ಅವರು ಇಂಡಿಪೆಂಡೆಂಟ್ ಆಗಿ ತಮ್ಮ ಕ್ಯಾಂಡಿಡೇಟ್ಸ್ ಹಾಕಿದ್ರು. ಈಗ ಇಡೀ ದೇಶದ ತಗೊಂಡ್ರೆ ಕೇರಳದ ತುದಿಯಿಂದ ತಗೊಂಡ್ರು, ಕಮ್ಯುನಿಸ್ಟ್ ನಿಮ್ ಜೊತೆ ಬರಲ್ಲ ಅಂತ ಯೆಚೂರಿ ಅವ್ರು ನಿನ್ನ ಇಷ್ಟು ಕೆಟ್ಟದಾಗ ಕಾಂಗ್ರೆಸ್ ಬೈದಿದ್ದಾರೆ, ಸಾಫ್ಟ್ ಹಿಂದುತ್ವಕ್ಕೆ ಹೋದ್ರಿ ಅಂತ. ಹಾ, ಅಂದ್ರೆ ನೀವು ಬಿಜೆಪಿಗಿಂತ ಏನ್ ಬೆಟರ್ ಅಲ್ಲ ಅನ್ನೋ ಅಷ್ಟು ಮಟ್ಟಿಗೆ, ಅಂದ್ರೆ ಆಸ್ ಫಾರ್ ಆಸ್ ಅದರ ಪ್ರಕಾರ ರಿಲಿಜಿಯಸ್ ಇಶ್ಯೂಸ್ ಆರ್ ಕನ್ಸರ್ನ್, ಯಾವಾಗಲೂ ಕಾಂಗ್ರೆಸ್ ಏನಿದೆಯಲ್ಲ ಇದು ಚೂರಿಯನ್ನು ಒಳಗಿಟ್ಕೊಂಡು ಅಡ್ಡಾಡುತ್ತೆ. ಇಂಥ ಒಂದು ಪಾರ್ಟಿ ಇದೆಯಲ್ಲ, ಅವಶ್ಯ ಬಿದ್ದಾಗ ಅವರು ಹಿಂದೂ ಪರ ಆಗ್ತಾರೆ, ಹಿಂದೂ ವಿರೋಧಿ ಆಗ್ತಾರೆ, ಯಾರಿಗೆ ಬೇಕಾದವ್ರಿಗೆ ಚೂರಿ ಹಾಕ್ತಿರ್ತಾರೆ ಅನ್ನೋದು ಇವತ್ತು ಕ್ಲಿಯರ್ ಆಗಿದ್ದರಿಂದ, ಕೇರಳದಲ್ಲಿ ನಿಮ್ಮದು ಅವ್ರದ್ದು ಫೈಟ್ ಇರೋದರಿಂದ ನೀವಲ್ಲಿ ಏನು ಮಾಡಿದರೂ ಕಮ್ಯುನಿಸ್ಟ್ರು ನಿಮ್ಮ ಜೊತೆ ಬರಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಿಮ್ಮದು ಮಮತಾಂದೇ ಹೋರಾಟ ಇರೋದರಿಂದ ಅಲ್ಲಿ ನಿಮ್ಮ ಜೊತೆ ಬರಲ್ಲ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಂದೇ ಆಧಾರ ಹಿಡ್ಕೋಬೇಕು ನೀವು, AIDMK ಜೋತು ಬೀಳ್ಬೇಕು, ಇಲ್ಲಾದ್ರೆ DMK ಜೋತು ಬೀಳ್ಬೇಕು ನೀವು. ಯಾವ್ದ್ರ ಜೊತೆ ಹೋದ್ರೆ ಇನ್ನೊಂದು ವಿರುದ್ಧ ಆಗತ್ತೆ, ಅರ್ಧಕ್ಕರ್ಧ ಜನ ಸರ್ಕಾರಕ್ಕೆ. ನಾವು 21-22 ರಾಜ್ಯಗಳಲ್ಲಿ ದೇಶದಲ್ಲಿ ನಾವಿವತ್ತು ಮೆಜಾರಿಟಿಯಲ್ಲಿ ಇದ್ದೇವೆ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಕೂಡ ಆ ಸಂಖ್ಯೆ ಮಿಜೋರಾಂ ಸಹ ಸೇರಿ ನಾವು ಇನ್ನೂ 2-3 ರಾಜ್ಯಗಳಲ್ಲಿ ಹೆಚ್ಚಾಗ್ತೇವೆ. ಕರ್ನಾಟಕದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ
ಎರಡು ಸೋತ ಪಕ್ಷಗಳು ಅಧಿಕಾರ ಮಾಡ್ತಾ ಇವೆ, ನಾವು ಒಪ್ತೇನೆ. ಆದರೆ ಅವರಲ್ಲಿರುವಂಥ ಭಿನ್ನಾಭಿಪ್ರಾಯದ ಅತಿಶಯವಾದಂಥ ಒಂದು ಮಟ್ಟ ಮುಟ್ಟಿರೋದ್ರಿಂದ ಇದು ಬಹಳ ದಿವಸ ಅವ್ರಿಗೆ ಅನ್ಸುತ್ತೆ. ಒಂದು ಸಿಂಪಲ್ ಕ್ವಶನ್, ಈಗ ನಿಮಗೆ ನೆನಪಿದೆ, ಕುಮಾರಸ್ವಾಮಿ ಅವ್ರ ಜೊತೆ ನಾವು ಸರ್ಕಾರ ಮಾಡಿದಾಗ, ಬಿಜೆಪಿನವ್ರು ಮಾಡಿದಾಗ ಈ ರಿಸಲ್ಟ್ ಅವರೇ ಅವರೇ ಕುಮಾರಸ್ವಾಮಿ ನಾಯಕತ್ವ ಎಕ್ಸಿಟ್ ಆಗುತ್ತಾ ಕಾಂಗ್ರೆಸ್ ಆಗಲೇಬೇಕಾಗತ್ತೆ. ಯಾಕೆಂದ್ರೆ ಅವಾಗಲೂ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಬಿಜೆಪಿ ಜೊತೆ ಸರ್ಕಾರ ವಾಸ್ ಮಚ್ ಬೆಟರ್, ಅದನ್ನ ಈಗಲೂ ಹೇಳ್ತಾರ ಅವರು. ಈಗ ಎರಡ್ ಮೂರು ದಿವಸದಿಂದ ಗಡ್ಕರಿ ಅವ್ರು ಬಂದಾಗ ಅವ್ರ ಎದುರು ಬಿಡುವನೆ ಹೇಳಿದ್ರಲ್ಲಿ ಅಲ್ಲಿ ಒಂದು ಪಾರ್ಟಿ ಸರ್ಕಾರ ಬರೋ ಪರಿಸ್ಥಿತಿ ಅವರೇ ಗೋವಾದಲ್ಲಿ ಮ್ಯಾನೇಜ್ ಮಾಡಿದ್ರಂತೆ. ಕರ್ನಾಟಕದಲ್ಲಿ ನೀವು ರಿಸಲ್ಟ್ ಬಂದ ಮೇಲೆ ಇಲ್ಲೂ ಮ್ಯಾನೇಜ್ ಮಾಡಕ್ ಹೊರಟಿದ್ದೀರಾ? ಹೌದು. ಏನ್ ಮಾಡ್ತೀರಿ ಈಗ? ಇಂದಿಲ್ಲ ನಾಳೆ ಅಲ್ಲಿ ಅಸಮಾಧಾನದ ಪ್ರಯೋಜನ ಇಲ್ಲಿಯ ರಾಜಕೀಯ ಕೈ ಕೊಟ್ಬಿಟ್ರೆ ನಿಮ್ಗೆ ಇನ್ನೊಂದು ಸ್ಟೇಟ್ ಬೇಕು. ಯಾವ ಸ್ಟೇಟ್ ಕೈ ಕೊಡಲ್ಲ ಲಕ್ಷ್ಮಣ್, ಇನ್ ಮೂರು ದಿವಸ ತಡೀರಿ. ನಾವ್ ಈಗಾಗಲೇ ಇಷ್ಟು ದೊಡ್ಡ ಕನಸುಗಳನ್ನು ಕಾಣುವಂತ ಅವಶ್ಯಕತೆ ಮೂರು ದಿವಸ ಕಾಯಕ್ ತಯಾರಿದ್ದೇನೆ. ನಾವು ಕೇಳೋಣ ಅಷ್ಟೇ. ನಾವು ಇದನ್ನು ಒಂದ್ ವೇಳೆ ಕಾಂಗ್ರೆಸ್ ಗೆ ಪ್ಲಸ್ ಆಗಿ ಅಥವಾ ಬಿಜೆಪಿ ಮೈನಸ್ ಆಗಿ ಅಥವಾ ಕಾಂಗ್ರೆಸ್ ಮೈನಸ್ ಆಗಿ ಬಿಜೆಪಿ ಆ ರಾಜ್ಯಗಳು ಉಳಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಇರತಕ್ಕಂತ ಕುಮಾರಸ್ವಾಮಿ ದೋಸ್ತಿ ಸರ್ಕಾರಕ್ಕೆ ಏನ್ ಇಂಪ್ಯಾಕ್ಟ್ ಆಗತ್ತಾ, ಅಥವಾ ಇನ್ನೂ ಸ್ಟ್ರಾಂಗ್ ಆಗ್ತಾರ ಲೋಕಸಭೆಯವರೆಗೂ ಕಾಯ್ತಾರ?